ಖುಷಿ ಶಾ ಗುಡ್ ಮಾರ್ನಿಂಗ್ ಕರುನಾಡು ಕಾರ್ಯಕ್ರಮ ನೋಡ್ತಾ ಇದ್ದೀರಾ. ಇವತ್ತಿನ ನಮ್ಮ ದೀಪಾವಳಿಲಿ ಅತಿಥಿ ಎಸ್ ಕೃಷಿ ಅವರು. ಥ್ಯಾಂಕ್ ಯು. ಹಾಯ್ ಎಲ್ಲರಿಗೂ ನಮಸ್ಕಾರ. ದೀಪಾವಳಿ ಹಬ್ಬದ ಶುಭಾಶಯಗಳು ಹಾಗೂ ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಅಂಡ್ ಥ್ಯಾಂಕ್ ಯು ಫಾರ್ ಕಮಿಂಗ್ ಟು ದಿ ಶೋ. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಫಸ್ಟ್ ಆಫ್ ಆಲ್ ನನಗೆ ಮಾತ್ರ ಅಲ್ಲ ಎಲ್ರಿಗೂ ಇರುವಂತ ಪ್ರಾಬ್ಲಮ್ ಇದೆ. ನಿಮ್ಮ ಸೆಕೆಂಡ್ ನೇಮ್ ಏನಂತ ಪ್ರೊನೌನ್ಸ್ ಮಾಡೋದು ಅಂತ ನಾನು ಕನ್ಫ್ಯೂಸ್ ಆಗಿ ಕೃಷಿಗೆ ನಿಲ್ಲಿಸ್ಬಿಟ್ಟೆ. ಥಾಪಂಡ ಅಂತ ನನ್ನ ಫ್ಯಾಮಿಲಿ ನೇಮ್ ಅದು. ಸೊ ಇಟ್ಸ್ ಓಕೆ, ನನ್ನ ಹೆಸರು ಆಕ್ಚುಲಿ ಬರೀ ಕೃಷಿ, ಥಾಪಂಡ ಬಂದ್ರೆ ನನ್ನ ಫ್ಯಾಮಿಲಿ ನೇಮ್. ಸೊ ನನ್ನ ಕೃಷಿ ಅಂತ ಕರೆದ್ರೆ ಸಾಕು, ತುಂಬಾ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡಿ. ಅಂಡ್ ಫಾರ್ ದ ಫಸ್ಟ್ ಟೈಮ್ ಅನ್ಸುತ್ತಲ್ಲ ಗುಡ್ ಮಾರ್ನಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಬೆಳಗ್ಗೆನೆ 8 o'clock ಲೈವ್ ಬಂದಿರೋದು. ಹೌದು, ಇನ್ನು ನಾನು ನಿದ್ದೆ ಮಾಡ್ತಾ ಇದ್ದೀನಿ, ನನ್ನ ಕಣ್ಣು ನೋಡಿ ಎದ್ದಿದ್ದೀರಾ. ಬಟ್ ಶೂಟಿಂಗ್ ಎಲ್ಲ ಇರ್ಬೇಕಂದ್ರೆ ಬೆಳಗ್ಗೆ 5 ಗಂಟೆಗೆಲ್ಲ ಹೋಗ್ಬೇಕಾದ್ರೆ ಮಾಡಿದ್ದೇಳ್ತೀನಿ. ಶೂಟಿಂಗ್ ಇರ್ಬೇಕು, ಒಬ್ವಿಯಸ್ಲಿ 6 o'clock ಅಷ್ಟೇ ಎದ್ದೇಳ್ತೀನಿ. ಬಟ್ ಇವತ್ತು ಶೂಟಿಂಗ್ ಇಲ್ಲ ಅನ್ಕೊಂಡು ಮಲ್ಕೊಂಡವಳು, ಸ್ವಲ್ಪ ಲೇಟಾಗಿ ಮಲ್ಕೊಂಡ್ಬಿಟ್ಟೆ ಮೂವಿ ಇವೆ ನೋಡ್ಕೊಂಡು. ಸೊ ಬೆಳಗ್ಗೆ ಎದ್ದೇಳೋದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಓಕೆ ಸೂಪರ್. ಬಟ್ ಎನಿವೇಸ್, ನಾವು ಪಟಾಕಿನ ಕರ್ಕೊಂಡ್ ಬಂದ್ಬಿಟ್ಟಿದ್ದೀವಿ ಸ್ಟುಡಿಯೋಗೆ, ಇನ್ನೇನಿದ್ರು ಬರೀ ಬಸ್ಟ್ ಮಾಡೋದಷ್ಟೇ. ಓಕೆ, ಪಟಾಕಿ ಹೊಡಿಬಾರ್ದು, ಎಕೋ ಫ್ರೆಂಡ್ಲಿ ಪಟಾಕಿ ಹೊಡಿಯೋಣ. ಯಾವ್ದದು ಈಕೋ ಫ್ರೆಂಡ್ಲಿ ಅಂದ್ಯಾ ನೀನು? ಓಕೆ ಸೂಪರ್. ಎನಿವೇಸ್, ವಾಪಸ್ ಬರೋಣ, ಕೃಷಿ ಜೊತೆ ಇನ್ನಷ್ಟು ಹರಟೆ ಮಾಡೋಣ. ಬಟ್ ಅದಕ್ಕೆ ಸೂಪರ್ ಆಗಿರುವಂತಹ ಹಾಡು ರೆಡಿ ಆಗಿದೆ. ವಾಚ್ ಇಟ್. ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಶುಭಾಶಯಗಳು ನಮ್ಮೆಲ್ಲ ರಾಜ್ ಮ್ಯೂಸಿಕ್ ವ್ಯೂವರ್ಸ್ಗೆ. ಬರೀ ನಾವೇ ವಿಶ್ ಮಾಡಿದ್ರೆ ಚೆನ್ನಾಗಿರುತ್ತಾ? ನಮ್ಮ ಜೊತೆ ಸೆಲೆಬ್ರಿಟಿ ಗೆಸ್ಟ್ ಇರಬೇಕಲ್ಲ, ಅದಕ್ಕೆ ಕೃಷಿ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ದೀಪಾವಳಿ ಹಬ್ಬನ ನಮ್ಮ ಜೊತೆ ಆಚರಿಸ್ತಾ ಇರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ನನ್ನ ಕರೆಸ್ಕೊಂಡು ದೀಪಾವಳಿ ಹಬ್ಬನ ಆಚರಿಸ್ಕೊತಾ ಇರೋದಕ್ಕೆ ನಮ್ಮ ಜೊತೆ. ಬಟ್ ಯೂಶ್ವಲಿ ಹೇಗೆ ದೀಪಾವಳಿ ಹಬ್ಬ ಆಚರಿಸ್ತೀರಾ ನೀವು? ನಾನು ಆಕ್ಚುಲಿ ನಾವು ಆಕ್ಚುಲಿ ದೀಪಾವಳಿ ಹಬ್ಬ ಆಚರಿಸಲ್ಲ. ಕುರ್ಗೀಸ್ ಅವ್ರಿಗೆ ದೀಪಾವಳಿ ಹಬ್ಬ ಇಲ್ಲ, ನಮಗೆ ಇದೇ ತರ ಉತ್ರಿ ಅಂತ ಹೇಳ್ಬಿಟ್ಟು ಬರುತ್ತೆ ಡಿಸೆಂಬರ್ ಅಲ್ಲಿ. ಬಟ್ ಆಸ್ ಯೂಶುವಲ್ ಪೂಜೆ ಗೀಜೆ ಹೇಗೆ ಟೆಂಪಲ್ ಹೋಗ್ಬಿಟ್ಟು ಪೂಜೆ ಮಾಡೋದು ಅದು ಮಾಡೇ ಮಾಡ್ತೀವಿ. ಬಟ್ ದೀಪಾವಳಿ ಹಬ್ಬ ಅಂತ ನಾವು ಮಾಡಲ್ಲ. ಅಂಡ್ ಎಸ್ಪೆಷಲಿ ನಾನು ಇಲ್ಲಿ ಬ್ಯಾಂಗ್ಳೂರಲ್ಲಿ ಒಬ್ಳೆ ಇರೋದ್ರಿಂದ ನಾನು ದೀಪಾವಳಿ ಮಾಡದೇ ಇಲ್ಲ. ಅಪ್ಪ ಅಮ್ಮ ಊರಲ್ಲಿ ಇರ್ತಾರೆ. ನಾವು ಒಂದು ಒಳ್ಳೆ ಕೆಲಸ ಮಾಡಿದೀವಿ. ಸೊ ನಾನು ಮೋಸ್ಟ್ ಆಫ್ ಟೈಮ್ ಎಲ್ಲ ಹಬ್ಬನೂ ಹಿಂಗೆ ಚಾನಲ್ ಅಲ್ಲೇ ಆಗೋಗುತ್ತೆ. ಸೂಪರ್. ಸೊ ಇವಾಗ ನಾವು ಇಲ್ಲಿಗೆ ಬರುವಂತ ಎಲ್ಲಾ ಗೆಸ್ಟ್ ಗಳಿಗೂ ಕೇಳ್ತೀವಿ ಅವರ ಮಾರ್ನಿಂಗ್ ರುಟೀನ್ ಹೇಗಿರುತ್ತೆ ಅಂತ. ಓಕೆನಾ? ಓಕೆ, ಭಯ ಆಗ್ತಿದ್ಯಾ? ಓಕೆ, ಸೆಗ್ಮೆಂಟ್ ಅನೌನ್ಸ್. ಈಗ ಗುಡ್ ಮಾರ್ನಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸೆಲೆಬ್ರಿಟಿ ಮಾರ್ನಿಂಗ್ ಮಂತ್ರ. ಸೊ ಹೇಳಿ, ಹೌ ಡು ಯು ಸ್ಟಾರ್ಟ್ ಯುವರ್ ಡೇ? ಶೂಟಿಂಗ್ ಇಲ್ದಿರೋ ದಿನ, ಶೂಟಿಂಗ್ ಇರೋ ದಿನ. ಓಕೆ, ಶೂಟಿಂಗ್ ಇರೋ ದಿನ ನಾನು ಮಾರ್ನಿಂಗ್ 5:30-6 o'clock ಅಷ್ಟರಲ್ಲಿ ಎದ್ದೇಳ್ತೀನಿ. ಎದ್ದೇಳಿದ ತಕ್ಷಣ ನನಗೆ ಫಸ್ಟ್ ಒಂದು ಸಾಂಗ್ ಕೇಳಬೇಕು, ಇಲ್ಲಾಂದ್ರೆ ನಾನು ಬೆಡ್ಡಿಂದ ಎದ್ದೇಳಲ್ಲ. ಐ ಜಸ್ಟ್ ಪ್ಲೇ ಅ ಸಾಂಗ್ ಫಸ್ಟ್, ಅದಾದ್ಮೇಲೆ ನಾನು ಬೆಡ್ಡಿಂದ ಎದ್ದೇಳ್ತೀನಿ. ಎದ್ದು ಆಸ್ ಯೂಶುವಲ್ ಫ್ರೆಶ್ನ ಅಪ್ ಸ್ನಾನ ಎಲ್ಲ ಮುಗಿಸ್ಕೊಂಡು ಫಸ್ಟ್ ಐ ಟೇಕ್ ಮೈ ವಿಟಮಿನ್ ಸಿ ಡ್ರಿಂಕ್, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ ವಿಟಮಿನ್ ಸಿ. ಸೊ ನಾನು ಫಸ್ಟ್ ಒಂದು ಎಂಟಿ ಸ್ಟಮಕ್ಗೆ ವಿಟಮಿನ್ ಸಿ ಡ್ರಿಂಕ್ ತೊಗೊತೀನಿ. ಅದಾದ್ಮೇಲೆ ಕಾಫಿ, ವೆರಿ ವೆರಿ ಇಂಪಾರ್ಟೆಂಟ್ ನನ್ನ ಡೇ ಸ್ಟಾರ್ಟ್ ಮಾಡೋಕ್ಕೆ. ಸೊ ಅದಾಗಿ ಒಂದು ಹಾಫ್ ಅನ್ ಅವರ್ ಆದ್ಮೇಲೆ ಕಾಫಿ ತೊಗೊತೀನಿ. ಅದಾದ್ಮೇಲೆ ಸಕ್ಕದಾಗಿ ಬ್ರೇಕ್ಫಾಸ್ಟ್ ಮಾಡ್ತೀನಿ, ಹೆವಿ ಬ್ರೇಕ್ಫಾಸ್ಟ್. ಅಂಡ್ ದಟ್ಸ್ ವೆನ್ ಐ ಸ್ಟಾರ್ಟ್ ಮೈ ಡಯಟ್. ಎಲ್ಲ ಏನು ಮಾಡಲ್ವಾ, ಡಯಟ್ ಮಾಡಲ್ಲ ನಂಗೆ ಅದಕ್ಕೆ. ಇವಾಗ ಆಕ್ಚುಲಿ ನಾನು ಲಂಕೆ ಶೂಟ್ ಮಾಡ್ತಾ ಇದ್ದೀನಿ, ನಂಗೆ ಯೋಗಿ ದಿನ ರೇಗಿಸ್ತಾ ಇರ್ತಾರೆ, ಯೋಗಿ ಜೊತೆ ಶೂಟ್ ಮಾಡ್ತಾರೆ, ಯೋಗಿ ದಿನ ರಾಗಿಸ್ತಾ ಇರ್ತಾರೆ, ಬಂದ್ಬಿಡ್ತಾರೆ ಬೆಳಬೆಳಗ್ಗೆ ಬ್ರೇಕ್ಫಾಸ್ಟ್ ಬ್ರೇತಿ ಏನು ಲಂಚ್ ಅಂತ ಹೇಳ್ಬಿಟ್ಟು. ಇವ್ರು ಯಾವ್ದು ಬರ್ತಾರೋ ಅವತ್ತೆಲ್ಲ ಎಕ್ಸ್ಟ್ರಾ ಊಟ ಮಾಡಿಸ್ಬೇಕು ಅಂತ ಹೇಳಿ, ಬಿಕಾಸ್ ನಾನು ತಿಂತಾನೇ ಇರ್ತೀನಿ, ಹೊಟ್ಟೆ ಹಸಿತಾನೇ ಇರುತ್ತೆ ಶಾರ್ಟ್ ಅಲ್ಲಿ. ಸೊ ರೇಗಿಸ್ತಾನೆ ಇರ್ತಾರೆ. ಸೊ ಯಾ ಬಂದ ತಕ್ಷಣ, ಸೆಟ್ಟಿಗೆ ಬಂದ ತಕ್ಷಣ ಸಖತ್ತಾಗಿ ಬ್ರೇಕ್ಫಾಸ್ಟ್ ಮಾಡ್ತೀನಿ, ಮತ್ತೆ ಒಂದ್ಸತಿ ಕಾಫಿ ಕುಡಿತೀನಿ. ಅದಾದ್ಮೇಲೆ ನನ್ನ ಕೆಲಸ, ಮೇಕಪ್ ರೆಡಿ ಆಗಿ ಹೋಗಿ ಸೆಟ್ಟ ಕುತ್ಕೊಂತೀನಿ, ಮತ್ತೆ ಒಂದ್ ಗಂಟೆಲಿ ಹೊಟ್ಟೆ ಹಸಿತ. ಸೊ ಯಾ, ದಟ್ಸ್ ಹೌ ಐ ಡೂ ವಿತ್ ಮಾರ್ನಿಂಗ್ ರುಟೀನ್. ಇರ್ಬೇಕಾದ್ರೆ ಶೂಟಿಂಗ್ ಇಲ್ಲ ಅನ್ಬೇಕಾದ್ರೆ ನಾನು ಆಕ್ಚುಲಿ ಮಲ್ಕೊಳ್ಳೋದು ಲೇಟ್ ಆಗುತ್ತೆ, ಬಿಕಾಸ್ ನಾನು ಸಖತ್ ಮೂವಿ ಫ್ರೀಕ್, ಮೂವಿ ನೋಡ್ತಾನೆ ಇರ್ತೀನಿ, ನೆಟ್ಫ್ಲಿಕ್ಸ್ ಅಮೆಝಾನು ಅದು ಇದು ಅನ್ಕೊಂಡು ಮೂವೀಸ್ ನೋಡ್ತಾ ಇರ್ತೀನಿ. ಸೊ ಬೆಳಗ್ಗೆ ರಾತ್ರಿ ಮಲ್ಕೊಳೋದು ಲೇಟ್ ಆಗುತ್ತೆ. ಸೊ ಬೆಳಗ್ಗೆ ಎದ್ದೇಳೋದು ರಿಯಲಿ ಲೇಟ್ ಆಗುತ್ತೆ, 10 o'clock, 11 o'clock ಆಗ್ಬಿಡುತ್ತೆ. ಸೊ ಆಸ್ ಯೂಶುವಲ್, ಬಟ್ ಎದ್ದ ತಕ್ಷಣ ದ ಸೇಮ್ ರುಟೀನ್ ಐ ಅಗೇನ್ ಫಾಲೋ. ಬಟ್ ಮನೇಲಿದ್ದಾಗ ಸ್ವಲ್ಪ ಬ್ರೇಕ್ಫಾಸ್ಟ್ ಕಮ್ಮಿ ಆಗುತ್ತೆ, ಶೂಟಿಂಗ್ ತರ ಹೆವಿ ಬ್ರೇಕ್ಫಾಸ್ಟ್ ಆಗಲ್ಲ. ಬಟ್ ಇಟ್ಸ್ ದ ಸೇಮ್ ರುಟೀನ್. ಓಕೆ, ನಮಗಂತೂ ಒಂದು ಅರ್ಥ ಆಯ್ತು, ಬರ್ತಾರೆ. ಬಟ್ ನಾನು ಕುಕ್ ಮಾಡ್ತೀನಿ, ಬಟ್ ಇವಾಗ ನನ್ನ ಬಿಸಿ ಶೆಡ್ಯೂಲ್ ಅಲ್ಲಿ ವೆರಿ ಡಿಫಿಕಲ್ಟ್ ನಾನು ಕುಕ್ ಮಾಡ್ಕೊಂಡು ತಿನ್ನೋದು. ರಾತ್ರಿ ಶೂಟಿಂಗ್ ಮುಗಿಸ್ಕೊಂಡು ಬಂದು ಸುಸ್ತಾಗಿರುತ್ತೆ. ಸೊ ನಾನು ಕುಕ್ ಇದ್ದಾರೆ, ಅಲ್ಲ
ಇವಾಗ ನನ್ಗೆ ಒಂದು ಅರ್ಥ ಆಯ್ತು, ಇನ್ನೂ ಸ್ವಲ್ಪ ಹೊತ್ತು ಕೃಷಿನ ಇಲ್ಲೇ ಇರಿಸ್ಕೋಬೇಕು ಅಂದ್ರೆ ಏನಾದ್ರು ಒಂದು ತಿಂಡಿ ಆರ್ಡರ್ ಮಾಡಲೇಬೇಕು. ಅಂಡ್ ಎಸ್ಪೆಷಲಿ ನಂಗೆ ನಾನ್ ವೆಜೇ ಬೇಕು, ಸಾರಿ ಹಬ್ಬದ ಟೈಮಲ್ಲಿ ನಾನ್ ವೆಜ್ ತಿಂತೀನಿ. ಓಕೆ, ಸೊ ನಾವು ಸ್ವಲ್ಪ ನಾನ್ ವೆಜ್ ಆರ್ಡರ್ ಮಾಡಿ ಬರ್ತೀವಿ. ಅಷ್ಟೊತ್ತು ನೀವು ಸಾಂಗ್ ನೋಡ್ಕೊಬನ್ನಿ. ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಕಾರ್ಯಕ್ರಮ ನೋಡ್ತಿದ್ದೀರಾ. ಎಸ್, ಕೃಷಿ ಇಸ್ ಇನ್ ದ ಸ್ಟುಡಿಯೋ. ಸಿಕ್ಕಾಪಟ್ಟೆ ಪಟಾಕಿ ಹೊಡಿತಾ ಇದ್ದೀವಿ ಆಗ್ಲಿಂದ. ಓಕೆ, ಬಟ್ ಕೃಷಿ, ದಿಸ್ ಇಸ್ ಮೋರ್ ಆಫ್ ಅ ಗರ್ಲ್ ಟಾಕ್ ಆಯ್ತಾ. ಇಲ್ಲಿಗೆ ಬರೋದಕ್ಕಿನ್ನ, ಓ ನಾಳೆ ಈ ಶೋಗೆ ಏನ್ ಬಟ್ಟೆ ಹಾಕೋಬೇಕು, ಏನ್ ಇಯರಿಂಗ್ ತಗೋಬೇಕು ಅಂತೆಲ್ಲ ಎಷ್ಟು ಪ್ಲಾನಿಂಗ್ ಮಾಡಿದ್ರಿ ನೀವು? ಆಕ್ಚುಲಿ ಅಷ್ಟು ಪ್ಲಾನಿಂಗ್ ಮಾಡಿಲ್ಲ, ನಾನು ಆಕ್ಚುಲಿ ಜಸ್ಟ್ ಕ್ಯಾಶುವಲ್ ಆಗಿ ಬರೋಣ ಅನ್ಕೊಂಡೆ, ಆಸ್ ಯೂಶುವಲ್ ನಾನು ಹೇಗಿರ್ತೀನಿ ಹಾಗೆ. ಬಟ್ ಆದ್ಮೇಲೆ ಹೇಳಿದ್ರು ದೀಪಾವಳಿ ಅಂತ ಹೇಳ್ಬಿಟ್ಟು. ನನ್ಗೆ ತುಂಬಾ ಕಮ್ಮಿ ಆಕ್ಚುಲಿ ಟ್ರೆಡಿಷನಲ್ ಔಟ್ಫಿಟ್ಸ್ ಮನೇಲಿ ಇಟ್ಕೊಳ್ಳೋದು ತುಂಬಾ ಕಮ್ಮಿ. ಅಕಸ್ಮಾತ್ ಸೀರೆ ಗಿರೆ ಇದ್ರೆ ಅಮ್ಮನ ಹತ್ರ ಔಟ್ಫಿಟ್ ಕಳಿಸ್ಬಿಡ್ತೀನಿ. ಅಂಡ್ ಇನ್ ಕೇಸ್ ನಂಗೆ ಏನಾದ್ರು ಬೇಕು ಅಂತ ನನ್ನ ಸ್ಟೈಲಿಸ್ಟ್ ಇರ್ತಾರೆ, ಅವ್ರು ಅರೇಂಜ್ ಮಾಡಿ ಕಳಿಸ್ತಾರೆ. ಬಟ್ ಇಟ್ ವಾಸ್ ಲಾಸ್ಟ್ ಮಿನಿಟ್, ಇನ್ನು ಮಾಡೋಕ್ಕಾಗಲ್ಲ. ಸೊ ಏನೋ ಮಿಕ್ಸ್ ಅಂಡ್ ಮ್ಯಾಚ್ ಹಾಕೊಂಡು ಮನೇಲಿ ಏನಿದೆ ಹಾಕೊಂಡ್ ಬಿಡ್ತಿರ್ತೀನಿ. ಅಂಡ್ ಅಷ್ಟು ಪ್ಲಾನಿಂಗ್ ಏನ್ ಮಾಡಿದ್ಲಿ. ಥ್ಯಾಂಕ್ ಯು ಸೋ ಮಚ್. ಸೊ ಬೆಳಗ್ಗೆ ಎದ್ದು ಏನಿದೆ ಅದೇ ಹಾಕೊಂಡ್ ಬಂದೆ. ನಂತರ ಆಕ್ಸರೀಸ್ ಎಲ್ಲ ಇರುತ್ತೆ ಸೆಟ್ ಆಲ್ವೇಸ್. ಅಲ್ಲ ಅಲ್ವಾ, ದೊಡ್ಡ ಚಾಂಡಲಿಯರ್ ಲೈಟ್ ಬರ್ತಲ್ಲ ಅದೇ ತರ ಯಾರಿಂಗ್. ದಟ್ಸ್ ಬಿಕಾಸ್ ಐ ಆಮ್ ನಾಟ್ ವೇರಿಂಗ್ ಎನಿಥಿಂಗ್ ಅದರ್ ದನ್ ದಟ್. ಐ ಆಮ್ ಕೀಪಿಂಗ್ ಮೈ ಮೇಕಪ್ ಆಲ್ಸೋ ವೆರಿ ಸಟಲ್. ಸೊ ನಾನೇನು ಹಾಕಿಲ್ಲ, ಅದಕ್ಕೆ ಐ ಆಮ್ ಇಯರಿಂಗ್ಸ್ ದೊಡ್ಡದಾಗಿ ಹಾಕೊಂಡೆ. ಮೇಕಪ್ ಕೂಡ ಕಮ್ಮಿ ಹಾಕೊಂಡಿದ್ದೆ ನಾನು. ಆಕ್ಚುಲಿ ತುಂಬಾ ಕಮ್ಮಿ ಹಾಕೊಳ್ಳೋದು. ಅಲ್ಲ, ಹೆಣ್ಮಕ್ಳು ಈ ಟಾಕ್ಸ್ ಅನ್ನ ತುಂಬಾ ಎಂಜಾಯ್ ಮಾಡ್ತಿರ್ತಾರೆ, ಯಾವ ಐ ಶ್ಯಾಡ್ ಹಾಕೊಂಡಿದ್ದಾರೆ ಕೇಳು ಕೇಳು ಅಂತಿರ್ತಾರೆ. ಬಟ್ ಅದೆಲ್ಲ ಡೀಟೇಲ್ಸ್ ಬೇಡ. ನಾರ್ಮಲಿ ಐ ಡೋಂಟ್ ಲೈಕ್ ಟು ಮಚ್ ಆಫ್ ಮೇಕಪ್ ಆಲ್ಸೋ. ಸೊ ಸುಮ್ನೆ ಹಾಗೆ ಕನ್ಸಿಲ್ ಮಾಡ್ಕೊಂಡ್ಬಿಟ್ಟು. ಯು ಲೈಕ್ ಶಾಪಿಂಗ್? ಶಾಪಿಂಗ್ ಮಾಡಕ್ಕೆ ಇಷ್ಟ. ಲವ್ ಶಾಪಿಂಗ್. Who don't want to shop? ಬಟ್ ಇಂಡಸ್ಟ್ರಿಗೆ ಬಂದು ಎಷ್ಟು ವರ್ಷ ಆಯ್ತು ಕೃಷಿ? ನಾಲ್ಕು ವರ್ಷ ಆಯ್ತು. ನಾಲ್ಕು ವರ್ಷ ಆಯ್ತು. 2015 ನನ್ನ ಫಸ್ಟ್ ಮೂವಿ. ತುಂಬಾ ಇಷ್ಟ ಆಗಿದೆ ಏನು ಇಂಡಸ್ಟ್ರಿ ಬಗ್ಗೆ ಕೃಷಿಗೆ? ಡ್ರೆಸ್ ಅಪ್. ಅಲ್ಲ, ಪ್ರತಿದಿನ ಒಂದು ಹೊಸ ಅವತಾರದಲ್ಲಿ ನಮ್ಮನ್ನ ನಾವು ನೋಡ್ಕೊಳ್ಳೋದಾಗತ್ತಲ್ಲ. ಹೌದು, ಆಕ್ಚುಲಿ ದ ಬೆಸ್ಟ್ ಪಾರ್ಟ್ ಆಫ್ ದ ಇಂಡಸ್ಟ್ರಿ ಅಂದ್ರೆ, ನಾನು ಈ ಪ್ರೊಫೆಷನ್ ಬೆಸ್ಟ್ ಪಾರ್ಟ್ ಏನು ಅಂದ್ರೆ, ಎಲ್ಲರಿಗೂ ತುಂಬಾ ಕನಸುಗಳಿರುತ್ತೆ. ನಾನು ಹಂಗ್ ಆಗ್ಬೇಕು, ಹಂಗ್ ಮಾಡ್ಬೇಕು, ಇದ್ ಮಾಡ್ಬೇಕು, ಅದ್ ಮಾಡ್ಬೇಕು ಅಂತ. ಬಟ್ ಒಂದ್ ಲೈಫ್ ಟೈಮ್ ಇರೋದ್ರಿಂದ ನಾವೆಲ್ಲಾನು ಮಾಡಕ್ಕಾಗಲ್ಲ. ನಾವು ಇದೊಂದು ಗೋಲ್ ಅಂತಂದ್ರೆ ಅದೇ ಒಂದು ಗೋಲು. ಕೆಲವೊಬ್ರು ಡ್ರೀಮ್ಸ್ ಹಿಂದೆ ಹೋಗ್ತಾರೆ, ಕೆಲವೊಬ್ರು ಸರ್ವೈವಲ್ಗೆ ದುಡ್ಡಿನಿಂದ ಏನ್ ಕೆಲಸ ಬೇಕು ಅರ್ಥ ಮಾಡ್ತಾರೆ. ಐ ಥಿಂಕ್ ಈ ಜಾಬ್ ಅಲ್ಲಿ ಅಫ್ಕೋರ್ಸ್ ಯು ಗೆಟ್ ಮನಿ, ದಟ್ಸ್ ಡಿಫ್ರೆಂಟ್, ಎಲ್ಲ ಕೆಲಸದಲ್ಲಿ ಹೇಗೆ ಸಿಗುತ್ತೆ ಹಾಗೆ. ಬಟ್ ಯು ಆಲ್ಸೋ ಗೆಟ್ ಟು ಲಿವ್ ಆಲ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್, ಎಲ್ಲಾ ತರ ಕ್ಯಾರೆಕ್ಟರ್ಸ್ ಯು ಕೆನ್ ಲಿವ್. ನಿಮ್ಗೆ ಏನ್ ಆಗ್ಬಾರ್ದು, ಡಾಕ್ಟರ್ ಆಗ್ಬೋದು, ಪೈಲಟ್ ಆಗ್ಬೋದು, ಕಾಪ್ಸ್ ಆಗ್ಬೋದು, ಥೀಫ್ ಆಗ್ಬೋದು, ಪೇಷಂಟ್ ಆಗ್ಬೋದು, ಫ್ಯಾಷನ್, ಎನಿಥಿಂಗ್. ಐ ಮೀನ್ ಎಲ್ಲಾ ತರ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ನ ಯು ಕೆನ್ ಲಿವ್ ಇನ್ ಒನ್ ಲೈಫ್ ಒಂದು. ಸೊ ಐ ಥಿಂಕ್ ದಟ್ಸ್ ವಾಟ್ ದ ಬ್ಯೂಟಿ ಆಫ್ ಇಟ್. ಯು ನೆವರ್ ಗೆಟ್ ಬೋರ್ಡ್. ಇಟ್ಸ್ ಏನು ಅಂದ್ರೆ ಒಂದು ಸೇಮ್ ಜಾಬ್ ನಿಂತಿಲ್ಲ, ಹೋಗೋದು ಅದೇ ಮಾಡೋದು ಅಂತಿಲ್ಲ. ಎವ್ರಿ ಡೇ ನೀವು ಹೊಸಬ್ರನ್ನ ಮೀಟ್ ಮಾಡ್ತೀರಾ, ತುಂಬಾ ಜನ ಮೀಟ್ ಮಾಡ್ತೀರಾ, ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಪ್ಲೇ ಮಾಡ್ತೀರಾ, ಆ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ತಕ್ಕವಾಗಿ ನೀವು ರೆಡಿ ಆಗ್ಬೇಕು. ಸೊ ಇಟ್ಸ್ ವೆರಿ ಎಕ್ಸೈಟಿಂಗ್. ಯಾರಿಗೆ ಸಿಗುತ್ತೆ ಹೇಳಿ ಇಂಥ ಅವಕಾಶ? ಓಕೆ, ಸೊ ಕೃಷಿಗೆ ಇನ್ನೇನೆಲ್ಲ ಇಷ್ಟ, ಪಟಾಕಿ ಹೊಡಿತಾರ, ಅದೆಲ್ಲ ಮಾತಾಡೋಣ. ನೀವು ಕೂಡ ಕಾಲ್ ಮಾಡಬಹುದು. ಬಟ್ ಸದ್ಯಕ್ಕೆ ಸಾಂಗ್ಸ್ ರೆಡಿ ಆಗಿದೆ ನೋಡ್ಕೊಂಡ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗುಡ್ ಮಾರ್ನಿಂಗ್ ಕರ್ನಾಡು ಪ್ರೋಗ್ರಾಮ್. ನಿಮ್ ಜೊತೆ ನಾನಿದ್ದೀನಿ, ನನ್ನ ಜೊತೆ ಇವರಿಬ್ರಿದ್ದಾರೆ. ಎಲ್ಲರ ಜೊತೆ ನಾವೆಲ್ಲರೂ ಇದೀವಿ. ಸೊ ದೀಪಾವಳಿ ಹಬ್ಬನ ಹಿಂಗೆ ಮಾತಲ್ಲೇ ಆಚರಿಸೋಣ ಸ್ಟುಡಿಯೋದಲ್ಲಿ. ಹಾಡುಗಳ ಜೊತೆ ಖಂಡಿತ. ಅಂಡ್ ಕೃಷಿ ಸಾಂಗ್ಸ್ ನಂಗೆ ಇಷ್ಟ ಆಕ್ಚುಲಿ, ಕನ್ನಡಕ್ಕಾಗಿ ಒಂದನ್ನು. ಐ ಥಿಂಕ್ ಈಗ ಎಲ್ಲ ಹುಡುಗರಿಗೂ ಸಡನ್ ಆಗಿ ಯಾವ ಸಾಂಗ್ ತುಂಬಾ ಇಷ್ಟ ಅಂದ್ರೆ ಆ ಸಾಂಗ್ ಅನ್ನು ಹೇಳ್ಬಿಡ್ತಾರೆ. ಮೋಸ್ಟ್ ಪ್ಲೇಡ್ ಸಾಂಗ್. ಹೌದು, ಜನ ಲೂಪ್ ಅಲ್ಲಿ ಕೇಳ್ತಾ ಇರ್ತಾರೆ ಆ ಸಾಂಗ್ ಅನ್ನ. ಸೊ ಯು ಫೀಲ್ ನೈಸ್ ಅಲ್ಲ ಆ ಸಾಂಗ್? ಡೆಫಿನೆಟ್ಲಿ ಹ್ಯಾಪಿ ಅಬೌಟ್ ಇಟ್. ಆಲ್ಮೋಸ್ಟ್ ಒನ್ ಅಂಡ್ ಹಾಫ್ ಇಯರ್ಸ್ ಆದ್ರೂ ಕೂಡ ಮೂವಿ ಸಾಂಗ್ ರಿಲೀಸ್ ಆಗಿ ಇವತ್ತು ಕೂಡ ನನ್ನ ಟ್ಯಾಗ್ ಮಾಡ್ತಾ ಇರ್ತಾರೆ ಆ ಸಾಂಗ್ ಗೆ, ಸೋಷಿಯಲ್ ಮೀಡಿಯಾದಲ್ಲಿ ಹಾಡೇಳ್ತಾ ಇರ್ತಾರೆ, ಕಳಿಸ್ತಾ ಇರ್ತಾರೆ. ಇವತ್ತು ಕೂಡ ಸಿನಿಮಾ ಬಂದಾಗೆಲ್ಲ ಅದು ಟ್ಯಾಗ್ ಮಾಡ್ತಾನೆ ಇರ್ತಾರೆ, ಹಾಕ್ತಾನೆ ಇರ್ತಾರೆ. ಸಾಕಷ್ಟು ಜನ ಆ ಒಂದು ಲೈನ್ಸ್ ಏನ ಲಿರಿಕ್ಸ್ ಏನದೆ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲೂ ಹಾಕ್ತಾರೆ. ಹೌದು, ತುಂಬಾ ಜನ ಹಾಕ್ತಾರೆ ಇವತ್ತಿಗೂ ಕೂಡ. ಇವತ್ತು ಮಾರ್ನಿಂಗ್ ಕೂಡ ನೋಡ್ಬೇಕಾದ್ರೆ, ಎದ್ದೇಳ್ಬೇಕಾದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜನ ಏನೋ ಹಾಡ್ ಹೇಳ್ಬಿಟ್ಟು ಟಿಕ್ಟಾಕ್ ಮಾಡ್ಬಿಟ್ಟೆಲ್ಲ ಹಾಕಿದ್ರು. ಸೊ ಹ್ಯಾಪಿ ಇಟ್ ಇಸ್, ನೈಸ್. ಅವ್ರ ಮಾರ್ನಿಂಗ್ ತುಂಬಾ ಚೆನ್ನಾಗಿ ಶುರುವಾಗಿದೆ, ನಾವು ಕೂಡ ಅವ್ರನ್ನ ಹ್ಯಾಪಿ ಆಗಿಡೋದಕ್ಕೆ ಟ್ರೈ ಮಾಡ್ತಾ ಇದೀವಿ. ಓಕೆ, ಇವಾಗ ಫೋಟೋಗಳಿಗೆ ಭೂತ ಬಿಡಿಸೋಣ ಅನ್ಕೊಂಡಿದೀವಿ ಆಯ್ತಾ? ನಿಮ್ ಫೋಟೋಗಳಿಗೆ ಭೂತ ಬಿಡಿಸ್ತೀರಾ? ಓಕೆ ಓಕೆ, ಸೆಗ್ಮೆಂಟ್ ಅನೌನ್ಸ್ ಮಾಡ್ಬಿಡ್ತೀವಿ, ಕನ್ಫ್ಯೂಷನ್ ಬೇಡ. ಈಗ ಫೋಟೋ ಭೂತ್.
ಏನಿಲ್ಲಪ್ಪ, ನಿಮ್ದು ಒಂದಿಷ್ಟು ಫೋಟೋಸ್ಗಳಿದೆ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್, ತುಂಬಾ ಫಾಲೋವರ್ಸ್ ಇದ್ದಾರೆ ಅಂತ ಗೊತ್ತು. ಅದಕ್ಕೆ ನಿಮ್ಮ ಇನ್ಸ್ಟೆಂಟ್ ರಿಯಾಕ್ಷನ್ ಬೇಕು. ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಎಲ್ಲ ಫೋಟೋಸ್ ಬಗ್ಗೆ ಹೇಳಬೇಕು. ಟೆಲ್ ಮೀ ಅಬೌಟ್ ದಿಸ್ ಕೃಷಿ. ನನ್ನ ಚೈಲ್ಡ್ಹುಡ್ ಫೋಟೋ ಆಕ್ಚುಲಿ, ಅದು ನೋಡಿದ್ರೆ ಗೊತ್ತಾಗುತ್ತೆ, ನಾನು ಚಿಕ್ಕದ್ರಿಂದಲೂ ತುಂಬಾ ಡ್ರೆಸ್ಅಪ್ ಮಾಡ್ಕೊಂಡಿರ್ತಿದ್ದೆ. ಅದು ಆಕ್ಚುಲಿ ನಮ್ಮ ಮಮ್ಮಿಯಿಂದ ಅದು ಕಲ್ತಿರೋದು. ಐ ಥಿಂಕ್ ಇದು ಅಂಬಾಲ, ಹೌದು ಇದು ಅಂಬಾಲಾದಲ್ಲಿ ಪಂಜಾಬಲ್ಲಿ ಇರ್ಬೇಕಾದ್ರೆ ತೆಗೆದಿರೋ ಫೋಟೋ ಅನ್ಸುತ್ತೆ. ವೆನ್ ಮೈ ಡ್ಯಾಡ್ ವಾಸ್ ಇನ್ ಆರ್ಮಿ. ಸೋ ಯಾ, ಓ ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡಿದಾರೆ ಹಾಗಿದ್ರೆ ಖುಷಿ ಅಲ್ಲ. ನೈಸ್. ಐ ಥಿಂಕ್ ಇದು ನನ್ನ ಬರ್ಡೇ ಶಾಪಿಂಗ್ ಅನ್ಸುತ್ತೆ. ಹೌದು, ಅಯ್ಯೋ ನನ್ನ ಬರ್ಡೇ ಶಾಪಿಂಗ್ ಇದು. ಸೋ ಯಾ, ಬರ್ಡೇಗೆ ಇದು ಯಾವುದು ಯಾವ ವರ್ಷ ತಗೊಂಡಿದ್ದು, ಯಾವುದೋ ವರ್ಷ ತಗೊಂಡಿದ್ದು. ಬಟ್ ಯಾ, ಇಟ್ಸ್ ಮೈ ಬರ್ಡೇ ಶಾಪಿಂಗ್. ಸೆಪ್ಟೆಂಬರ್ ಶುರು ಆಗ್ತಿದ್ದಂಗೆ ನನ್ನ ಬರ್ಡೇ ಶಾಪಿಂಗ್ ಶುರು ಆಗುತ್ತೆ. ತುಂಬಾ ರಿಲೀಜಿಯಸ್ ಆಗಿ ಬರ್ತಾರೆ ಶಾಪಿಂಗ್ ಮಾಡ್ತಾರೆ. ಹೌದು. ನೆಕ್ಸ್ಟ್ ಒನ್, ಇದು ನನ್ನ ಎರಡು ಕನಸು ಮೂವಿ ಶೂಟಿಂಗ್ ಟೈಮಲ್ಲಿ ನನ್ನ ವಿಜಯ್ ರಾಘವೇಂದ್ರ ಸರ್ ಜೊತೆ ತೆಗೆದಿರೋ ಫೋಟೋ. ಸಖತ್ ಕ್ಯೂಟ್ ಆಗಿದೆ. ಹೌದು, ಇಬ್ರು ಕ್ಯೂಟ್ ಆಗಿದ್ದೀವಿ. ಓ, ಇದು ಟ್ರೋಲ್ ಮಾಡಿರೋದು ಆಕ್ಚುಲಿ. ಏನಿದು, ದೇವ್ರೇ ನನ್ನ ಪಿಕ್ ಚೆನ್ನಾಗಿ ಬರಲಿ ಆದ್ರೂ, ಚೆನ್ನಾಗಿ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅದನ್ನ ನೋಡಿ ನನ್ನ ಫ್ರೆಂಡ್ಸ್ ಕಮೆಂಟ್ಸ್ ಮಾಡದೇ ಇದ್ರೆ ಸಾಕಪ್ಪ, ಅದನ್ನ ನೋಡಿ ಟ್ರೋಲ್ಸ್ ಅವ್ರು ಟ್ರೋಲ್ ಮಾಡದೇ ಇದ್ರೆ ಸಾಕಪ್ಪ. ಬಟ್ ಐ ಆಮ್ ಶೋರ್ ಎಲ್ಲ ಹುಡುಗಿರಿಗೂ ಈಗ ಇದು ಇದ್ದೇ ಇರುತ್ತಲ್ವಾ ಭಾವನೆ, ನನ್ನ ಪಿಕ್ಚರ್ ಚೆನ್ನಾಗಿ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ನನ್ನ ಫ್ರೆಂಡ್ಸ್ ಮಾತ್ರ ಅದ್ರ ಮೇಲೆ ಚೆನ್ನಾಗಿರೋ ಪಿಕ್ಚರ್ನ ಪೋಸ್ಟೇ ಮಾಡಲ್ಲ. ಐ ಮೀನ್ ಚೆನ್ನಾಗಿಲ್ದೇ ಇರೋ ಪಿಕ್ಚರ್ನ. ಸೋ ಯಾ, ಓ ಇದು, ಹೋ ಯಾ, ಇದು ಆದಿತ್ಯ ಅಂತ ಹೇಳ್ಬಿಟ್ಟು ಒಬ್ಬ ಪೇಂಟರ್ ಅವರು ನನ್ನ ಒಂದು ಪೋರ್ಟ್ರೇಟ್ ಮಾಡ್ಬಿಟ್ಟು ಕಳಿಸಿರೋದು. ಆ್ಯಕ್ಚುಲಿ ನನ್ನ ಬರ್ಡೇ ಗಿಫ್ಟ್ ಕೊಟ್ಟಿರೋದು. ಸೂಪರ್. ಮಾಡ್ಕೊಳ್ಳೋಣ ವಾಪಸ್ ಬಂದ್ಮೇಲೆ. ಸಾಂಗ್ಸ್ ರೆಡಿ ಆಗಿದೆ, ಹೋಗಿ ನೋಡ್ಕೊಬರೋಣ. ಓಕೆ, ವಾಚ್ ಇಟ್. ಆಲ್ರೈಟ್, ವಾಪಸ್ ಬಂದಿದ್ದೀರಾ. ಗುಡ್ ಮಾರ್ನಿಂಗ್ ಕರುನಾಡು, ನೋಡ್ತಾ ಇದ್ದೀರಾ. ನಮ್ಮ ಜೊತೆಗೆ ಇವತ್ತು ದೀಪಾವಳಿ ವಿಶೇಷ ಕೃಷಿ ಅವರಿದ್ದಾರೆ. ಓಕೆ, ಸೊ ಕೃಷಿ, ಯಾರು ನಿಮ್ಮನ್ನ ಕ್ಯೂಟ್ ಆಗಿ ಪೆಟ್ ನೇಮ್ ಅಂತ ಪ್ಯಾಂಡಾ ಅಂತ ಕರೀತಾರ? ತುಂಬಾ ಜನ ಕರೀತಾರೆ ಆಕ್ಚುಲಿ, ತುಂಬಾ ಜನ ಕರೀತಾರೆ ಆಕ್ಚುಲಿ. ತುಂಬಾ ಜನ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ, ನನ್ನ ಹೆಸರು ಕೃಷಿತಾ ಪ್ಯಾಂಡಾ. ಕೃಷಿತಾ ಮೈ ಫಸ್ಟ್ ನೇಮ್, ಪ್ಯಾಂಡಾ ನನ್ನ ಸೆಕೆಂಡ್ ನೇಮ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಬಟ್ ರಾಂಗ್, ನನ್ನ ಹೆಸರು ಕೃಷಿ ಅಷ್ಟೇ. ಥಾಪಂಡ ಬಂದು ನನ್ನ ಫ್ಯಾಮಿಲಿ ನೇಮ್. ಎಲ್ಲ ಕೂರ್ಗಿಸ್ಗೂ ಒಂದು ಫ್ಯಾಮಿಲಿ ನೇಮ್ ಅಂತ ಇರುತ್ತೆ. ದೇ ಆರ್ ರೆಕಗ್ನೈಸ್ಡ್ ಬೈ ದೇರ್ ಫ್ಯಾಮಿಲಿ ನೇಮ್. ಸೊ ಥಾಪಂಡ ಬಂದು ನನ್ನ ಫ್ಯಾಮಿಲಿ ನೇಮ್, ಕೃಷಿ ನನ್ನ ಹೆಸರು, ಪ್ಯಾಂಡಾ ನನ್ನ ಹೆಸರಲ್ಲ. ಖುಷಿ ಆಗುತ್ತೆ, ಬಟ್ ತುಂಬಾ ಜನ ಕರೀತಾರೆ. ಖುಷಿ ಆಗುತ್ತೆ ಅಂದ್ರೆ ಇರಿಟೇಟ್ ಆಗುತ್ತೆ ಅನ್ಸುತ್ತೆ ಕೆಲವೊಂದ್ಸತಿ. ಹೌದು, ಕೆಲವೊಂದ್ಸತಿ ಇನಿಷಿಯಲಿ ಒಬ್ಬೊಬ್ರು ಒಂದ್ಸತಿ ಪ್ಯಾಂಡಾ ಪ್ಯಾಂಡಾ ಕರಿಬೇಕಂದ್ರೆ ಇಟ್ಸ್ ನೈಸ್. ಬಟ್ ಹೆಸರ್ನೆ ಅಂದ್ರೆ ಪೆಟ್ಟ ಕರೆಯೋದು, ದಟ್ಸ್ ನೈಸ್. ಬಟ್ ಹೆಸರ್ನೇ ರಾಂಗ್ ಆಗಿ ಕರೆದಾಗ ಯು ಫೀಲ್ ಲಿಟಲ್ ಬ್ಯಾಡ್. ಆಕ್ಚುಲಿ ಏನಿಲ್ಲ, ಒಂಥರ ಇರಿಟೇಟ್ ಆಗ್ತಿರುತ್ತೆ, ಕೈಗೆ ಸಿಗು ಮಗ್ನೆ ಇಲ್ಲ ಅಂದ್ರೆ ಹೆಸರು ಗೊತ್ತಿದ್ದು ಪೆಟ್ ನೇಮ್ ಆಗಿ ಕರೆಯೋದು ಇಟ್ಸ್ ಓಕೆ. ಬಟ್ ಹೆಸರ್ನೇ ರಾಂಗ್ ಆಗ್ಬೋದು. ಈ ಸೀಸನ್ ಬಿಗ್ ಬಾಸ್ ನೋಡ್ತಾ ಇದೀರಾ ಕೃಷಿ? ಆಕ್ಚುಲಿ ಅಷ್ಟು ರೆಗ್ಯುಲರ್ ಆಗಿ ಫಾಲೋ ಮಾಡಕ್ ಆಗ್ತಾ ಇಲ್ಲ ನಂಗೆ. ಇನ್ಫ್ಯಾಕ್ಟ್ ನಿನ್ನೆ ನಾನು ಅನು ಕೂತ್ಕೊಂಡು ಸ್ವಲ್ಪ ಎಪಿಸೋಡ್ಸ್ ಗಳನ್ನ ನೋಡ್ತಾ ಇದ್ವಿ, ಹಾಗೆ ಮೆಮೊರೀಸ್ ಎಲ್ಲ ರಿಫ್ರೆಶ್ ಮಾಡ್ಕೊಂಡು, ಅನುಪಮ ಗೌಡ ಸರಿ, ರಿಫ್ರೆಶ್ ಮಾಡ್ಕೊಂತಿದ್ವಿ ಮೆಮೊರೀಸ್ನೆಲ್ಲ. ಸೊ ನೆನ್ನೆ ಕೂತ್ಕೊಂಡು ಕೆಲವೊಂದು ಎಪಿಸೋಡ್ಸ್ನ ನೋಡ್ತಾ ಇದ್ವಿ ನಾವಿಬ್ರು ಜೊತೆಲಿ ಸಿಕ್ಕಿದ್ವಿ ನಾನು. ಸೊ ಬಟ್ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಬಂದ್ಬಿಟ್ಟಿರುತ್ತೆ ಪ್ರೋಮೋ ಅದು ಇದು ಅಂತ ಹೇಳಿ. ಸೊ ಅದರಲ್ಲೇ ಎಷ್ಟೊಂದು ವಿಷಯಗಳು ಬಂದ್ಬಿಡುತ್ತೆ, ಅಂಡ್ ಟ್ರೋಲ್ಸ್ ಇದಾರೆ ನಮ್ಗೆ ಇನ್ಫಾರ್ಮೇಶನ್ ಕೊಡಕ್ಕೆ. ಡಿಡ್ ಯು ಲವ್ ಬೀಯಿಂಗ್ ಆನ್ ಬಿಗ್ ಬಾಸ್? ಐ ಲವ್ಡ್ ಬೀಯಿಂಗ್ ಇನ್ ಬಿಗ್ ಬಾಸ್ ಹೌಸ್. ಐ ಡೋಂಟ್ ಮೈಂಡ್ ಗೋಯಿಂಗ್ ಬ್ಯಾಕ್ ಅಗೇನ್. ಹೌದು, ಆಕ್ಚುಲಿ ದಟ್ಸ್ ದ ಫ್ಯಾಕ್ಟ್. ನಂಗೆ ಮುಂಚೆ ವೆರಿ ಆನೆಸ್ಟ್ಲಿ ನಂಗೆ ಮುಂಚೆ ಓಕೆ ಒಂಚೂರು ಇಷ್ಟ ಇರಲಿಲ್ಲ, ಕೇಳ್ತಾನೆ ಇದ್ರು, ನಾನು ಹೋಗ್ತಾ ಇರಲಿಲ್ಲ ಒಂದು ಕಪಲ್ ಆಫ್ ಸೀಸನ್. ಎಷ್ಟು ಸೀಸನ್ಸ್ ಇಂದ ಕರೀತಾನೆ ಇದ್ರು ಕೃಷಿಗೆ? ಐ ಥಿಂಕ್ ಥರ್ಡ್ ಸೀಸನ್ ಇಂದ ಕರೀತಾ ಇದ್ರು, ಫಿಫ್ತ್ ಸೀಸನ್ ಗೆ ನಾನು ಹೋಗಿದ್ದು. ಇವತ್ ಸೆವೆಂತ್ ಸೀಸನ್. ಸೊ ಥರ್ಡ್ ಸೀಸನ್ ಕರಿತಾ ಇದ್ರು, ಫಿಫ್ತ್ ಸೀಸನ್ ಹೋಗಿದೆ, ಸಿಕ್ಸ್ತ್ ಸೀಸನ್ ಗೂ ಹೋಗಿದ್ದೆ ನಾನು. ಐ ಡೋಂಟ್ ನೋ ಸೆವೆಂತ್ ಸ್ಟೇನ್ ಹೋಗ್ತೇನೋ ಇಲ್ವೋ ಅಂತ ಹೇಳ್ಬಿಟ್ಟು. ಬಟ್ ನೀವು ಒಂದು ಸತಿ ಅಲ್ಲಿ ಹೋಗೋ ತನಕ ನಿಮ್ಗೆ ಹೋಗಕ್ ಇಷ್ಟ ಇರಲ್ಲ, ಅಲ್ಲಿರೋವರೆಗೂ ನಿಮ್ಗೆ ವಾಪಸ್ ಬರಬೇಕು ಅನ್ಸುತ್ತೆ. ಬಟ್ ವಾಪಸ್ ಬಂದ್ಮೇಲೆ ನಿಮ್ಗೆ ವಾಪಸ್ ಅಲ್ಲಿ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂತ ಹೋಗುತ್ತೆ. ಬಿಕಾಸ್ ಇಟ್ಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅಲ್ಲಿರೋದು ನೀವು ಯಾರೋ ಎಕ್ಸ್ಪೀರಿಯನ್ಸ್ ಇನ್ನೆಲ್ಲೂ ಮಾಡೋಕ್ಕಾಗಲ್ಲ. ಅಫ್ಕೋರ್ಸ್ ಹೊರಗಡೆ ಇದ್ದ ಡಿಫ್ರೆಂಟ್ ಲೈಫ್, ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಬಟ್ ಒಳಗಡೆ ಇದ್ದಾಗ
ಐ ಡೋಂಟ್ ನೋ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ. ಅಲ್ಲಿದ್ದವ್ರಿಗೆ ಅಷ್ಟೇ ಅರ್ಥ ಆಗುತ್ತೆ, ಅಲ್ಲಿದ್ದವ್ರಿಗೆ ಸ್ಕ್ರಿಪ್ಟೆಡ್ ಅಂತ ಅನ್ಸುತ್ತೆ, ಹೊರಗಡೆ ಸ್ಕ್ರಿಪ್ಟೆಡ್ ಅಂತ ಅನ್ಸುತ್ತೆ. ಬಟ್ ಇಟ್ಸ್ ನಾಟ್, ಅದಕ್ಕೆ ಅನ್ಸುತ್ತೆ ನಾವು ವಿ ವಾಂಟ್ ಟು ಗೋ ಬ್ಯಾಕ್ ಇನ್ ಸೈಡ್ ಬಿಕಾಸ್ ಎವ್ರಿ ಎಕ್ಸ್ಪೀರಿಯನ್ಸ್ ಇಸ್ ರಿಯಲ್ ದೇರ್. ಅಫ್ಕೋರ್ಸ್ ಇಟ್ಸ್ ಎಡಿಟೆಡ್, ನೀವೊಂದು 24 ಗಂಟೆ ಫುಟೇಜ್ ನ ತಗೊಂಡು ನಿಮ್ಗೆ ಬರೀ ಒಂದು ಒಂದೂವರೆ ಗಂಟೆ ತೋರಿಸ್ಬೇಕು ಅಂದ್ರೆ ಯು ಹ್ಯಾವ್ ಟು ಎಡಿಟ್ ಇಟ್, ಕಂಟೆಂಟ್ ನ ಸ್ಮಾಲ್ ಮಾಡ್ಬಿಟ್ಟು ತೋರಿಸ್ಬೇಕು. ಇಟ್ಸ್ ಎಡಿಟೆಡ್, ಡೆಫಿನೆಟ್ಲಿ ಇಟ್ಸ್ ಎಡಿಟೆಡ್ ಬಟ್ ನಾಟ್ ಸ್ಕ್ರಿಪ್ಟ್, ಬಟ್ ನಾಟ್ ಸ್ಕ್ರಿಪ್ಟೆಡ್. ಲಾಸ್ಟ್ ಸೀಸನ್ ಮಾತ್ರ ಒಂಥರ ರಾಯಲ್ ಟ್ರೀಟ್ಮೆಂಟ್ ಅಲ್ಲ ನಿಮಗೆ, ಎಷ್ಟಾಗಿ ಹೋಗಿದ್ನಲ್ಲ. ಅಂಡ್ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಕೃಷಿ ಅವ್ರಿಗೆ ಇದ್ದಂತ ಒಪಿನಿಯನ್ ಇಂಡಸ್ಟ್ರಿಗೆ ಬಂದ್ಮೇಲೆ ಚೇಂಜ್ ಆಯ್ತಾ ಅಥವಾ ಮುಂಚೆನೆ ಏನು ಒಪಿನಿಯನ್ ಇರ್ಲಿಲ್ವಾ? ನಂಗೆ ಆಕ್ಚುಲಿ ಏನು ಒಪಿನಿಯನ್ ಇರಲಿಲ್ಲ, ಬಿಕಾಸ್ ನಾನು ಇಂಡಸ್ಟ್ರಿಗೆ ಬರಬೇಕು ಅಥವಾ ಇಂಡಸ್ಟ್ರಿಲಿ ಇರಬೇಕು ಅಥವಾ ಆಕ್ಟ್ರೆಸ್ ಆಗಬೇಕು ಅಂತ ನನ್ನ ಥಾಟ್ ಅಲ್ಲೇ ಬಂದಿರಲಿಲ್ಲ. ಹೆಂಗಾದ್ರಿ? I don't know. God's grace. ಇಲ್ಲ ಇಲ್ಲ, ಅದಕ್ಕೆ ನಾನು ಮುಂಚೆ ಕೂಡ ಸಿನಿಮಾದಲ್ಲಿ ಇದ್ರಿ. 2016 2017 ನಾನು ಬಿಗ್ ಬಾಸ್ಗೆ ಹೋಗಿದ್ದು. ಸೊ 2015 ನನ್ನ ಫಸ್ಟ್ ಮೂವಿ ಅಖಿರ ರಿಲೀಸ್ ಆಗಿತ್ತು. ಸೊ ಐ ಥಿಂಕ್ ದಟ್ಸ್ ದ ಬ್ಯೂಟಿ ಆಫ್ ಟೆಲಿವಿಷನ್ ಅನ್ಸುತ್ತೆ. ನಿಮ್ ಸಿನಿಮಾಗೆ ತುಂಬಾ ಜನ ಕಮ್ಮಿ ಥಿಯೇಟರ್ಗೆ ಹೋಗ್ಬಿಟ್ಟು ಸಿನಿಮಾ ನೋಡೋದು. ಸೊ ನೀವು ಒಂದ್ 2-3 ಸಿನಿಮಾ ಮಾಡೋವರೆಗೂ ಜನಕ್ಕೆ ಗೊತ್ತಾಗಲ್ಲ, ಬಟ್ ಟೆಲಿವಿಷನ್ ಅಲ್ಲಿ ಬೇಗ ಗೊತ್ತಾಗುತ್ತೆ ಬಿಕಾಸ್ ಎವ್ರಿಬಡಿ ವಾಚಸ್ ಯುವರ್ ರೀಚ್ ತುಂಬಾ ಚೆನ್ನಾಗಿದೆ. ಸೊ ನಾನು ಸಿನಿಮಾ ಬಗ್ಗೆ ಒಪಿನಿಯನ್ ಇಟ್ಕೊಳಕ್ಕೆ ನಂಗೆ ಸಿನಿಮಾಗೆ ಹೋಗ್ಬೇಕು ಅಥವಾ ನಟಿ ಆಗ್ಬೇಕು ಅನ್ನೋ ಯೋಚನೆ ಇರ್ಬೇಕು, ನಂಗೆ ಅದೇ ಇರಲಿಲ್ಲ. ಸೊ ನಂಗೆ ಒಪಿನಿಯನ್ ಅಂತ ಏನೂ ಇರಲಿಲ್ಲ. ಬಟ್ ಎಲ್ಲರಿಗೂ ಸಿನಿಮಾ ಅಂದಾಗ ಅದೊಂದು ಬಣ್ಣದ ಬದುಕು, ಅಲ್ಲಿ ಹಂಗಿರುತ್ತೆ ಹಿಂಗಿರುತ್ತೆ ಅಂತ ತುಂಬ ಮಾತುಗಳು ಕೇಳ್ಬರುತ್ತೆ. ಇಟ್ಸ್ ಕ್ವೈಟ್ ಆಬ್ವಿಯಸ್. ಬಟ್ ನಾನು ಆ ಥರ ಏನು ಜಡ್ಜ್ಮೆಂಟಲ್ ಆಗಿರಲಿಲ್ಲ ಇಂಡಸ್ಟ್ರಿ ಹಂಗಿರುತ್ತೆ ಹಿಂಗಿರುತ್ತೆ ಅಂತ. ಬಟ್ ಐ ಆಮ್ ಸ್ಕೆಪ್ಟಿಕಲ್, ಅಲ್ಲಿ ಹೋಗಿ ಏನಾಗುತ್ತೆ ಏನೋ ಗೊತ್ತಿಲ್ಲ, ಅಷ್ಟು ಜನ ಬರ್ತಾರೆ ಆ್ಯಕ್ಟರ್ಸ್ ಬರ್ತಾರೆ ಹೋಗ್ತಾರೆ ಯಾರು ಏನಾಗುತ್ತೆ ಹೋಗ್ತಾರೋ ಇಲ್ವೋ ಅಂತ ಹೇಳ್ಬಿಟ್ಟು. ಆ್ಯಂಡ್ ಐ ವಾಸ್ ಹ್ಯಾಪಿ, ನಾನು ಕಾರ್ಪೊರೇಟ್ ಕಂಪ್ನಿಲಿ ವರ್ಕ್ ಮಾಡ್ತಿದ್ದೆ, ಐ ವಾಸ್ ಡ್ಯಾಮ್ ಹ್ಯಾಪಿ, ಅಲ್ಲಿ ಆರಾಮಾಗಿ ಕೆಲಸ ಮಾಡ್ತಿದ್ದೆ. ಇದಕ್ಕಿದಂಗೆ ಆಯಿತು, ಐ ಡೋಂಟ್ ನೋ ಹೌ ಓವರ್ ನೈಟ್ ಥಿಂಗ್ಸ್ ಚೇಂಜ್. ನಾನು ಇನ್ಫ್ಯಾಕ್ಟ್ ನಾನು ಫಸ್ಟ್ ಸಿನಿಮಾ ಮಾಡಬೇಕಾದ್ರೆ ನಾನು ಇನ್ನೂ ಕೆಲಸ ಮಾಡ್ತಾನೆ ಇದ್ದೆ. ಸೆಕೆಂಡ್ ಸಿನಿಮಾ ಶುರು ಆಗಬೇಕಾದ್ರೂ ನಾನು ಕೆಲಸ ಮಾಡ್ತಿದ್ದೆ ಬಿಕಾಸ್ ನಂಗೆ ಬಿಡಬೇಕು ಅಂತ ಏನು ಥಾಟ್ಸ್ ಇರಲಿಲ್ಲ. ಆ್ಯಂಡ್ ಸಡನ್ಲಿ ಆಫೀಸ್ ಬರೋಕ್ಕೆ ಶುರು ಆದಾಗ ಐ ನ್ಯೂ ದಟ್ ಐ ಹ್ಯಾವ್ ಟು ಚೂಸ್ ಒನ್ ಅಂತ ಹೇಳ್ಬಿಟ್ಟು, ಆ್ಯಂಡ್ ದಟ್ಸ್ ವೆನ್ ಐ ಚೂಸ್ ಸಿನಿಮಾ ಬಿಕಮ್ ಆನ್ ಆಕ್ಟ್ರೆಸ್. ಯಾವಾಗ ಕಾರ್ಪೊರೇಟ್ ವರ್ಕ್ ಮಿಸ್ ಮಾಡ್ಕೋತೀರಾ? ಅಫ್ಕೋರ್ಸ್ ನಾನು ಹೇಳ್ದಂಗೆ ನಾನು ಅಲ್ಲೂ ಕೂಡ ತುಂಬ ಎಂಜಾಯ್ ಮಾಡ್ತಿದ್ದೆ ಕೆಲಸನ. ಐ ಯೂಸ್ ಟು ಲವ್ ಇಟ್. ಆ್ಯಂಡ್ ಐ ಥಿಂಕ್ ನೀವೊಂದು ಕೆಲಸನ ಎಂಜಾಯ್ ಮಾಡಿದಾಗ ವೆನ್ ಯು ಲವ್ ಇಟ್ ಯಾವುದೇ ಕೆಲಸ ಆದರೂ ಯು ವಿಲ್ ಸ್ಟಾರ್ಟ್ ಮಿಸ್ಸಿಂಗ್ ಇಟ್. ಸೊ ಯಾ, ಐ ಮಿಸ್ ಇಟ್. ಓಕೆ, ಪಟಾಕಾಸ್ ಇನ್ ದ ಸ್ಟುಡಿಯೋ, ಇನ್ನಷ್ಟು ಮಾತು. ಐ ಥಿಂಕ್ ಆ ಸ್ಪಂಕ್ ಈಗಷ್ಟೇ ಬರ್ತಾ ಇದೆ, ಸೊ ವಿಲ್ ಟಾಕ್ ಅ ಲಾಟ್. ಸಾಂಗ್ ರೆಡಿ ಆಗಿದೆ, ವಾಚ್ ಇಟ್. ವೆಲ್ಕಮ್ ಬ್ಯಾಕ್, ಮತ್ತೊಮ್ಮೆ ಗುಡ್ ಮಾರ್ನಿಂಗ್ ಕರ್ನಾಡು ಕಾರ್ಯಕ್ರಮ ನೋಡ್ತಿದ್ದೀರಾ. ಎಸ್, ನಮ್ಮ ಜೊತೆ ಕೃಷಿ ಅವರು ಇದ್ದಾರೆ. ಸಿಕ್ಕಾಪಟ್ಟೆ ಮಾತುಕತೆ ನಡೀತಾ ಇದೆ, ಶುರು ಆಗಿದೆ ಡೆಫಿನೆಟ್ಲಿ. ಬಟ್ ಯು ನೋ ವಾಟ್, ಇವಾಗಂತೂ ಐ ಥಿಂಕ್ ಮೋಸ್ಟ್ ಆಫ್ ದಿ ಸ್ಟಾರ್ಸ್ ಯಾಕೆ ನಾನೇನೆ ಅಂಡ್ ಮೋಸ್ಟ್ ಆಫ್ ದ ಕಾಲೇಜ್ ಗೋರ್ಸ್ ಫೇಸ್ಬುಕ್ ಬಿಟ್ಬಿಟ್ಟು ಇನ್ಸ್ಟಾಗ್ರಾಮ್ ಯೂಸ್ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಯಾ, ನಥಿಂಗ್ ಅಗೇನ್ಸ್ಟ್ ಫೇಸ್ಬುಕ್, ಅದು ಮುಂಚೆ ಆರ್ಕುಟ್ ಅಂತ ಇತ್ತು ಗೊತ್ತು, ಆರ್ಕುಟ್ ಅಂತ ಇರ್ಬೇಕಾದ್ರೆ ಫೇಸ್ಬುಕ್ ಬಂದ ತಕ್ಷಣ ಅದು ಹೋಗ್ಬಿಟ್ಟು ಜಂಪ್ ಮಾಡಿದ್ವಿ. ಇನ್ಸ್ಟಾಗ್ರಾಮ್ ಬಂದ ತಕ್ಷಣ ಫೇಸ್ಬುಕ್ ಹೋಗಿದೆ. ಇಟ್ಸ್ ಜಸ್ಟ್ ದಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಯು ಗೆಟ್ ಲಾಟ್ ಆಫ್ ಇಂಟ್ರೆಸ್ಟಿಂಗ್ ಸ್ಟಫ್ ಟು ಲರ್ನ್ ಅಂಡ್ ಆಲ್ಸೋ ಟು ಎಕ್ಸ್ಪ್ಲೋರ್ ಅಂಡ್ ಆಲ್ ದಟ್. ಸೋ ಯಾ, ಆದ್ರೂ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಲಿಂಕ್ ಇದ್ದೇ ಇರುತ್ತಲ್ವಾ? ಅದು ಲಿಂಕ್ ಆಗುತ್ತಲ್ಲ, ಅಲ್ಲಿ ಬಂದಿದ್ದು ಹೈಲೈಟ್ ಇಲ್ಲೂ ಬರುತ್ತೆ, ಇಲ್ಲಿ ಬಂದಿದ್ದು ಇಲ್ಲೂ ಬರುತ್ತೆ. ಬಟ್ ಎನಿವೇಸ್, ಇವಾಗ ನಾವು ಲಿಂಕ್ ಮಾಡ್ಲೇಬೇಕು, ಯಾಕಂದ್ರೆ ಜನ ನಿಮಗೆ ಫೇಸ್ಬುಕ್ ಅಲ್ಲಿ ಒಂದಿಷ್ಟು ಪ್ರಶ್ನೆ ಕೇಳಿದ್ದಾರೆ. ಓಕೆನಾ? ಓಕೆ, ಯು ಕ್ಯಾನ್ ಸೇ ಜನ ನಿಮ್ ಫಾಲೋವರ್ಸ್ ಆಕ್ಚುಲಿ ನಿಮ್ಮನ್ನ ಇಷ್ಟಪಡೋರು. ಓಕೆ, ಸೊ ದೇ ಹ್ಯಾವ್ ಶೂಟ್ಔಟ್ ಔಟ್ ಫ್ಯೂ ಕ್ವೆಶ್ಚನ್ಸ್. ಓಕೆ, ಎಲ್ಲಾ ಕ್ವೆಶ್ಚನ್ಸ್ ನೀವು ಆನ್ಸರ್ ಮಾಡಬೇಕು. ಓಕೆ, ಡನ್. ಯೆಸ್. ಓಕೆ, ಸೊ ಈಗ ಫೇಸ್ಬುಕ್ ಪ್ರಶ್ನೆ. ಓಕೆ, ಫಸ್ಟ್ ಕ್ವೆಶ್ಚನ್ ಗೊತ್ತಾ ಏನದು ಅಂತ? ಸಾಕಷ್ಟು ಜನ, ಎಲ್ಲ ತುಂಬಾ ಜನ ಕೇಳಿದ್ರಲ್ಲ, ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಯಾವುದು? ಓಕೆ, ನನ್ನ ಅಪ್ಕಮಿಂಗ್ ಪ್ರಾಜೆಕ್ಟ್ ಬಂದು ಇವಾಗ ಸದ್ಯಕ್ಕೆ ಲಂಕೆ ಅಂತ ಶೂಟ್ ಮಾಡ್ತಾ ಇದ್ದೀನಿ. ಒಂದೇ ಒಂದು ಸಾಂಗ್ ಪೆಂಡಿಂಗ್ ಇದೆ, ಅದು ಮುಗಿಸ್ಕೊಂಡ್ಬಿಟ್ರೆ ಐ ತಿಂಕ್ ಇನ್ ಕಪಲ್ ಆಫ್ ಮಂತ್ಸ್ ಅದು ರಿಲೀಸ್ ಆಗುತ್ತೆ. ಬ್ಲ್ಯಾಂಕ್ ಅಂತ ಒಂದು ಮೂವಿ ಕೂಡ ನಡೀತಾ ಇದೆ, ಶೂಟಿಂಗ್ ಮುಗ್ದಿದೆ, ಡಬ್ಬಿಂಗ್ ಮಾಡ್ತಾ ಇದ್ದೀನಿ. ಅದು ಇನ್ನೊಂದು, ಅದು ಅಷ್ಟೇ ಲೈನ್ ಅಪ್ ಆಗಿದೆ ರಿಲೀಸ್ಗೆ. ಆ್ಯಂಡ್ ರೂಪಾಯಿ ಅಂತ ಇನ್ನೊಂದು ಸಿನಿಮಾ ಶೂಟಿಂಗ್ ಮುಗ್ದಿದೆ, ಅದು ಕೂಡ ಲೈನ್ ಅಪ್ ಆಗಿದೆ ರಿಲೀಸ್ಗೆ. ಎಲ್ಲ ಲೈನ್ ಅಪ್ ಆಗಿದೆ. ಐ ತಿಂಕ್ 2020 ಅಲ್ಲಿ ಅಟ್ಲೀಸ್ಟ್ ಹ್ಯಾವ್ 3-4 ರಿಲೀಸಸ್. ಬಟ್ ಸಿನಿಮಾ ಗೊತ್ತಲ್ಲ, ಶುರು ಆದ್ಮೇಲೆ ಸ್ವಲ್ಪ ಡಿಲೇ ಆಗುತ್ತೆ. ಸೊ ಸ್ವಲ್ಪ ಡಿಲೇ ಆಯ್ತು, ಬಟ್ 2020 ಫಾರ್ ಶ್ಯೂರ್ ಐ ತಿಂಕ್ ಜಾನ್ ಫೆಬ್ ಮಾರ್ಚ್ ಎಲ್ಲ ಫುಲ್ ರಿಲೀಸಸ್ ಇರುತ್ತೆ. ಹಾಗೆ ರೂಪಿಕಾ ಅವ್ರು ಒಂದ್ ಪ್ರಶ್ನೆಯನ್ನ ಕೇಳ್ತಾ ಇದಾರೆ.
ಪ್ರಶ್ನೆ ಏನಪ್ಪ ಅಂದ್ರೆ ನಿಮ್ಮ ಅಪ್ಪ ಅಮ್ಮ ನೀವೇ ಒಬ್ಳೇ ಮಗಳ ಅಂತ ಮೆಸೇಜ್. ನಾನು ಒಬ್ಳೇ ಮಗಳು, ಬಟ್ ನನ್ನ ತಮ್ಮ ಇದ್ದಾನೆ, ನನ್ನ ಯಂಗ ಒನ್, ಸೊ ಅವನು ಒರಾಕಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಸೊ ಅವ್ರ ಫ್ಯಾಮಿಲಿ ಇಂಟ್ರೊಡಕ್ಷನ್ ಆಗೋಯ್ತು. ಅಪ್ಪ ಅಮ್ಮ ನಾನು ನನ್ನ ತಮ್ಮ ಅಂಡ್ ನಮ್ಗೊಂದು ನಾಯಿ ಇತ್ತು ಬ್ರೂನೋ ಅಂತ, ಜಸ್ಟ್ ಲಾಸ್ಟ್ ವೀಕ್ ಇಂದ ಇಲ್ಲ. ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂದ್ರೆ ಸುಧಾಕರ್ ಅವ್ರು ಕೇಳ್ತಾ ಇರೋದು, ಯಾವ ಹೀರೋ ಜೊತೆ ನೀವು ಸಿನಿಮಾ ಮಾಡ್ಬೇಕು ಅಂತ ಒಂದು ಆಸೆ ಇದೆ ಅಂತ ಹೇಳ್ತದೆ. ಕನಸು ಆರ್ಟಿಸ್ಟ್ ಅಂತ ಅಂದ್ರೆ ನಮ್ಗೆ ಅತಿ ಆಸೆ ಜಾಸ್ತಿ. ಎಲ್ಲಾ ತರ ಕ್ಯಾರೆಕ್ಟರ್ ಮಾಡ್ಬೇಕು, ಎಲ್ಲಾ ಕಲಾವಿದರ ಜೊತೆ ಆಕ್ಟ್ ಮಾಡ್ಬೇಕು ಅನ್ನೋ ಒಂದು ಆಸೆಗಳು ಇದ್ದೇ ಇರುತ್ತೆ. ನಾನು ಎಲ್ಲಾ ಜೊತೆ ಆಕ್ಟ್ ಮಾಡ್ಬೇಕು, ಸುದೀಪ್ ಸರ್ ಜೊತೆ, ಪುನೀತ್ ಸರ್ ಜೊತೆ, ಶಿವರಾಜ್ ಸರ್ ಜೊತೆ. ಸುಧಾಕರ್ಗೋಸ್ಕರ ಸುದೀಪ್ ಸರ್, ಐ ಗೆಸ್. ಥ್ರೂ ಬಿಗ್ ಬಾಸ್ ಅಂಡ್ ಆಲ್ ದಟ್ ವಿ ನೋ ಹಿಮ್, ಸೊ ಐ ವುಡ್ ಲವ್ ಟು ವರ್ಕ್ ವಿತ್ ಹಿಮ್. ಓಕೆ, ಸೊ ಬೇಸಿಕಲಿ ಇನ್ನೊಬ್ರು ಪ್ರಶ್ನೆ ಏನಪ್ಪ ಅಂದ್ರೆ ಉಷಾ ರಾಣಿ ಅವ್ರು ಕೇಳ್ತಾ ಇರೋದು, ನಿಮ್ಮ ಹುಡುಗ ಅಫ್ಕೋರ್ಸ್ ನಿಮ್ಗೆ ಸಿನಿಮಾ ಮಾಡಬೇಡ ಅಂತ ಹೇಳಿದ್ರೆ ಮದುವೆ ಆದ್ಮೇಲೆ ಏನ್ ಮಾಡ್ತೀರಾ, ಸಿನಿಮಾ ಇಂಡಸ್ಟ್ರಿ ಕ್ವಿಟ್ ಮಾಡ್ತೀರಾ ಅಥವಾ ಐ ಥಿಂಕ್ ನನ್ನ ನಾನು ಹೇಗಿದ್ದೀನಿ ಹಾಗೆ ಆಕ್ಸೆಪ್ಟ್ ಮಾಡ್ಕೊಂಡು ನನ್ಗೆ ನನ್ನ ಕೆಲಸ ಮಾಡ್ಕೊಂಡು ಬಿಡೋ ಅಂತ ಹುಡುಗನೇ ನಾನು ಮದುವೆ ಆಗೋದು. ಸೊ ಮದುವೆ ಆದ್ಮೇಲೆ ಅವ್ನು ಮಾಡ್ಬೇಡ ಅಂತ ಹೇಳುವಂತ ಅವಕಾಶನೇ ಸಿಗಲ್ಲ. ಉಷಾ ರಾಣಿ ಅವ್ರು ಹುಡುಕ್ತಾ ಇದಾರೆ ಆ ತರದ ಹುಡುಗನೇ ಸಿಕ್ಕಿಲ್ಲ. ಸೊ ಐ ಥಿಂಕ್ ಎಲ್ಲರೂ ಅದೇ ತರ ನಿಮ್ಮ ನಿಮ್ಮ ನೀವು ಹೇಗೆ ಕರಿಯರ್ ಅಂತಲ್ಲ ಎನಿಥಿಂಗ್, ನಿಮ್ಮನ್ನ ನೀವು ಹೇಗಿದ್ದೀರಾ ಹಾಗೆ ಆಕ್ಸೆಪ್ಟ್ ಮಾಡ್ಕೊಂಡು ಪ್ರೀತಿ ಮಾಡಿ ಮದ್ವೆ ಆದ್ರೆ ಐ ಥಿಂಕ್ ಲೈಫ್ ಲಾಂಗ್ ಎಲ್ಲ ಚೆನ್ನಾಗಿರ್ತಾರೆ. ಹುಷಾರಾಣಿ ಮದ್ವೆ ಆಗೋಗಿದ್ಯಾ ಗೊತ್ತಿಲ್ಲ, ಈ ಅಡ್ವೈಸ್ ತಗೊಳ್ಳಿ ಆಗಿಲ್ಲ ಅಂದ್ರೆ. ಎನಿವೇಸ್ ವಾಪಸ್ ಬರೋಣ. ನನಗೆ ಇವ್ರ ವಾರ್ಡ್ರೋಬ್ ಬಗ್ಗೆ ಸಿಕ್ಕಾಬಿಟ್ಟೆ ಕ್ಯೂರಿಯಾಸಿಟಿ ಇದೆ, ಬಿಕಾಸ್ ಐ ಕೀಪ್ ಸ್ಟಾಕಿಂಗ್ ಅವರ್ ಆನ್ ಇನ್ಸ್ಟಾಗ್ರಾಮ್. ಪ್ರತಿಯೊಂದು ಕೂಡ ಸ್ಟೈಲಿಶ್ ಆಗಿರುತ್ತೆ. ಸತಿಗೆ ಕನ್ನಡ ಇಂಡಸ್ಟ್ರಿಯ ಫ್ಯಾಷನಿಸ್ಟ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಥ್ಯಾಂಕ್ ಯು, ಸ್ವಲ್ಪ ಇನ್ಪುಟ್ಸ್ ಬೇಕು ಆಯ್ತಾ. ದಟ್ ಬಟ್ಟಿಗೆ ಸಾಂಗ್ ರೆಡಿ ಆಗಿದೆ, ವಾಚ್ ಇಟ್. ವೆಲ್ಕಮ್ ಬ್ಯಾಕ್, ದೀಪಾವಳಿ ವಿಶೇಷ. ನಮ್ ಜೊತೆಗಿದ್ದಾರೆ ಸೆವೆನ್ ವಂಡರ್ಸ್. ಆಕ್ಚುಲಿ ನಂದೊಂದು ಫ್ಯಾನ್ ಪೇಜ್ ಇದೆ, ಏತ್ ವಂಡರ್ ಅಂತ. ಸೀರಿಯಸ್ಲಿ ಐ ಡಿಡ್ ನೋ ದಿಸ್. ಅಂದ್ರೆ ಏತ್ ವಂಡರ್ ಅಂತ ಫ್ಯಾನ್ ಪೇಜ್ ಇದೆಯಾ? ಏತ್ ವಂಡರ್ ಕೃಷ್ಣ, ಏತ್ ವಂಡರ್ ಐ ಡೋಂಟ್ ನೋ. ಅವರು ಫ್ಯಾನ್ ಪೇಜ್ ಅಡ್ಮಿನ್ ನ ಕೇಳಬೇಕು. ಓಕೆ, ಆಕ್ಚುಲಿ ಸೆವೆನ್ ವಂಡರ್ಸ್ ಏನಪ್ಪಾ ಅಂದ್ರೆ ನಾನು ಬ್ರೇಕ್ ಅಲ್ಲಿ ಕೇಳ್ತಾ ಇದ್ದೆ, ನಿಮ್ಮನ್ನ ಯಾವ್ದಾದ್ರು ಒಂದು ಕ್ರ್ಯಾಕರ್ ಗೆ ಹೋಲಿಸ್ಕೊಳ್ಳೋದಾದ್ರೆ ಯಾವ್ದು ಅಂತ. ಫಸ್ಟ್ ಸುರ್ಸುರ್ ಬತ್ತಿ ಅಂದ್ರು, ಆಮೇಲೆ ಇಲ್ಲ ಇಲ್ಲ ಸೆವೆನ್ ವಂಡರ್ಸ್ ಅಂದ್ರೆ ಸುರ್ಸುರ್ ಬತ್ತಿನ ಅಷ್ಟೇ, ಇಟ್ಸ್ ವೆರಿ ಸ್ಪಾರ್ಕ್ಲಿಂಗ್ ಅಂಡ್ ಆಲ್ ದಟ್. ಸೋ ಅದು ಚೆನ್ನಾಗಿದೆ. ಸೆವೆನ್ ವಂಡರ್ಸ್ ಅಷ್ಟೇ, ಇಟ್ ಜಸ್ಟ್ ಗೋಸ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಎಲ್ಲ ಸ್ಪಾರ್ಕಲ್ ಆಗುತ್ತೆ. ಐ ಆಮ್ ಲೈಕ್ ದಟ್ ಆಕ್ಚುಲಿ, ಸ್ಪಾರ್ಕ್ಲಿಂಗ್ ಲೈಕ್ ದಟ್. ಯಾ, ಸೊ ಆಯ್ತಾ ಪ್ರಶ್ನೆಗಳೆಲ್ಲ, ಇನ್ನೂ ಇದೆಯಾ? ಇಲ್ಲ, ಈ ಈ ಸೆಗ್ಮೆಂಟ್ ನೀವು ತುಂಬಾ ಎಂಜಾಯ್ ಮಾಡ್ತೀರಾ. ಓಕೆ, ಇನ್ನ ಇವಾಗ ಸ್ಟಾರ್ಟ್ ಮಾಡಿರೋದು. ಓಕೆ, ಹೊಟ್ಟೆ ಶಿತ್ತಿದೆ ನಂಗೆ. ಏ ಬರ್ಲಿಲ್ವಾ, ಪರವಾಗಿಲ್ಲ, ಕಾಲ್ ಪೀಸ್ ತನ್ರಪ್ಪ, ದೀಪಾವಳಿ ಹಬ್ಬ ಆದ್ರೂ ಪರವಾಗಿಲ್ಲ, ಹೇಳ್ಬಿಟ್ಟಿದೀವಿ. ಎಷ್ಟು ಫ್ಯಾನ್ಸ್ ಗಳು ನಂಗೆ ಬೈತಾ ಇರ್ಬೋದು ದೀಪಾವಳಿ ದಿನ ಬಂದಿದೆಯಪ್ಪ ಇವಾಗ, ನೆಕ್ಸ್ಟ್ ಪೂಜೆ ಎಲ್ಲ ಮುಗ್ದಿದೆ ಆಯ್ತಾ, ಪ್ಲೀಸ್. ಓಕೆ, ನಾವು ಇನ್ನು ತಡ ಮಾಡೋದು ಬೇಡ, ಸೆಗ್ಮೆಂಟ್ ಅನೌನ್ಸ್ ಮಾಡ್ತಾ ಇದೀನಿ. ಈಗ ಟ್ಯಾಲೆಂಟ್ ಗೆ ಸೈ, ಟ್ಯಾಲೆಂಟ್ ಬಗ್ಗೆ ಏನೋ ಕ್ವಿಜ್ ಏನಾದ್ರು ಕೇಳ್ತೀರಾ? ಅಯ್ಯೋ, ಕ್ವಿಜ್ ಆಗಿದ್ರೆ ತುಂಬಾ ಈಸಿ ಆಗ್ಬಿಡ್ತಿಲ್ಲ, ಇಲ್ಲ ಏನು ಫನ್ ಆಗಿರುತ್ತೆ ಅದು. ಆಯ್ತಾ, ಓಕೆ, ಸೊ ಟೆಲ್ ಮಿ, ವಾಟ್ ಆರ್ ಯುವರ್ ಹಿಡನ್ ಟ್ಯಾಲೆಂಟ್ಸ್? ಹಿಡ್ಡನ್ ಅಂತ ಏನು ಇಲ್ಲ, ಎಲ್ಲರಿಗೂ ಗೊತ್ತಿರೋದೆ ಐ ಲವ್ ಡ್ಯಾನ್ಸಿಂಗ್. ಸಕ್ಕತ್ ಡ್ಯಾನ್ಸ್ ಮಾಡ್ತಾ ಇರ್ತೀನಿ, ಯಾವಾಗಲೂ ಪರ್ಫಾರ್ಮ್ ಮಾಡ್ತಾ ಇರ್ತೀನಿ. ಸೊ ಐ ಲವ್ ಡ್ಯಾನ್ಸಿಂಗ್. ನಂಗೆ ಸ್ಪೋರ್ಟ್ಸ್ ಅಂದ್ರೆ ತುಂಬಾ ಇಷ್ಟ, ಟ್ರಾವೆಲಿಂಗ್ ಅಂದ್ರೆ ತುಂಬಾ ಇಷ್ಟ. ಈ ಕೂರ್ಗಿ ಫ್ಯಾಮಿಲಿಗೆ ಬಂದವರೆಲ್ಲ ಸಿಕ್ಕಾಪಟ್ಟೆ ಫಿಟ್ ಆಗಿರ್ತಾರೆ, ಸ್ಪೋರ್ಟ್ಸ್ ಫ್ಯಾಮಿಲಿಯಿಂದ ಬರ್ತಾರಲ್ಲ. ಅಥ್ಲೆಟ್ ಅಲ್ಲಿದ್ದೆ ನಾನು, ಅಥ್ಲೆಟ್ ಆಕ್ಚುಲಿ ಬೇಸಿಕಲಿ. ಸೊ ಐ ವಾಸ್ ಇನ್ ಟು ರನ್ನಿಂಗ್. ಐ ಯೂಸ್ ಟು ಡೂ 1000 ಮೀಟರ್ಸ್, ಐ ಯೂಸ್ ಟು ಡೂ ರಿಲೇ ಆಸ್ ವೆಲ್. ಅದಾದ್ಮೇಲೆ ಐ ಆಮ್ ಎ ಸ್ಟೇಟ್ ಲೆವೆಲ್ ಥ್ರೋಬಾಲ್ ಪ್ಲೇಯರ್ ಆಸ್ ವೆಲ್. ಸೊ ಯಾ, ತುಂಬಾ ಆಡ್ತಿದೆ ಆಕ್ಚುಲಿ. ಥ್ರೋಬಾಲ್ ಸುಮ್ಮನೆ ಅಲ್ಲಪ್ಪ, ಆರ್ಮ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಶಕ್ತಿ ಬೇಕು. ಬಟ್ ಎನಿವೇಸ್, ನೈಸ್. ಓಕೆ, ಲೈಕ್ ಯು ಸೆಡ್, ನಿಮ್ ಡಾನ್ಸಿಂಗ್ ಅಂದ್ರೆ ತುಂಬಾ ಇಷ್ಟ, ಅಂಡ್ ನಮ್ ವ್ಯೂವರ್ಸ್ ಗೆ ನೀವ್ ಡಾನ್ಸ್ ಮಾಡೋದಂದ್ರೆ ಇನ್ನೂ ಇಷ್ಟ. ಸೊ ನಿಮ್ಗೋಸ್ಕರ ಈಗ ಮ್ಯೂಸಿಕ್ ಪ್ಲೇ ಮಾಡ್ತೀವಿ. And you have to dance. You ready? Okay. Yes. Three. Yallaru moore jana dance madbeku. Yeah, we will try our best. Okay. Oh my god. Ingal ekka bekade. Come on, come on. Wow. Na
ಇರದ ಬಸ್ಸನು ಹತ್ತಿ ಬಂದ ಚೌಕರಿ ನೋಡಿ ನೀವು ನಚ್ಚರಿ ಮಾಡಿ ನೀವು ಹೇಳ್ಕೊಡ್ಬೇಕು ಚರ್ರು ಮುಗಿದ ಮೇಲು ಡ್ರೀಮಲ್ಲಿ ಬರುವೆನು ಓಕೆ This is the easiest. ಇಟ್ಕೊಂಡೆ ಬರೀ ಸೀರೆ ಉಟ್ಕೊಂಡು ಯಾರೋ ಕಟ್ ಆಗ್ತಂಗ್ ಡಾನ್ಸ್ ಮಾಡ್ದಂಗ್ ಇರುತ್ತೆ. ಬಟ್ ಒಂಥರ ಇವಾಗ ಹೆಂಗಿತ್ತು ಅಂದ್ರೆ ಮೊಗ್ಗಾಗಿರುವಂತ ಹೂ ಅರಳದಂಗ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಈಗ ನಾವು ಆಫ್ ಸ್ಕ್ರೀನ್ ಅಲ್ಲಿ ಫುಲ್ ಸ್ಟುಡಿಯೋ ಫುಲ್ ಡಾನ್ಸ್ ಮಾಡೋಣ. ನೀಮ್ ಸಾಂಗ್ಸ್ ನೋಡ್ಕೋ ಬನ್ನಿ. ವಾಚ್ ಇಟ್. ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಕಾರ್ಯಕ್ರಮ ನೋಡ್ತಿದ್ದೀರಾ ದೀಪಾವಳಿ ವಿಶೇಷ. ಇವತ್ತು ನಮ್ ಜೊತೆ ಸೆವೆನ್ ವಂಡರ್ಸ್ ಕೃಷಿತಾ ಅವರು ಇದ್ದಾರೆ. ಅಯ್ಯೋ ಕೃಷಿ ಕೃಷಿ ಸರಿ ಮಾಡ್ಕೋತಿದ್ರಲ್ಲ ಅಲರ್ಟ್ ಆಗಿದಾರ ಚೆಕ್ ಮಾಡ್ತಿದ್ದಕ್ಕೆ ಸ್ಮಿತಾ. ಇವಾಗ ಅಷ್ಟೇ ಕವರ್ ಅಪ್ ಆಗಿ ಒಬ್ರು ಕಾಲರ್ ಇದಾರೆ ನಮ್ಮ ರಾಜ್ ಮ್ಯೂಸಿಕ್ ವ್ಯೂರ್. ಆಗ್ಲಿಂದ ತುದಿಗೆಲ್ಲ ನಿಂತ್ಕೊಂಡ್ಬಿಟ್ಟಿದ್ದಾರೆ ಯಾರ್ ಕೃಷಿ ಜೊತೆ ಮಾತಾಡಕ್ಕ. ಅಂಡ್ ಯು ನೋ ವಾಟ್, ಅವ್ರು ಪ್ರತಿ ಪದೇ ಕಾಲ್ ಮಾಡಿ ನನಗೆ ಕನ್ನಡಕ್ಕಾಗಿ ಒಂದನ್ನು ಒತ್ತಿ ಆ ಸಾಂಗ್ ಪ್ಲೇ ಮಾಡಿ ಸಾಂಗ್ ಪ್ಲೇ ಮಾಡಿ ಅಂತ ಇರ್ತಾರೆ. ಓಕೆ, ಇವತ್ತು ನಾನು ಡೈರೆಕ್ಟ್ ಆಗಿ ಕೇಳ್ಬಿಡ್ತೀನಿ ಅವ್ರು. ಅದಕ್ಕಿಂತ ಮುಂಚೆ ಸೆಗ್ಮೆಂಟ್ ಅನೌನ್ಸ್ ಮಾಡಬೇಕು. ಈಗ ಗುಡ್ ಮಾರ್ನಿಂಗ್ ಕರುನಾಡು ಕಾರ್ಯಕ್ರಮದಲ್ಲಿ ಸ್ಟಾರ್ ಸವಾಲ್. ಎಸ್, ಕನೆಕ್ಟ್ ಮಾಡ್ರಪ್ಪ ನಮ್ಮ ವ್ಯೂಯರ್ನ. ಇವಾಗ ನೋಡಿ ಅವ್ರಿಗೆ ಒತ್ತುಬಿಟ್ಟು ನಿಜವಾಗ್ಲೂ ಸಾಂಗ್ ಹಾಕ್ತೀವಿ. ಯಾರದು ಗುಡ್ ಮಾರ್ನಿಂಗ್? ಹಲೋ, ಗುಡ್ ಮಾರ್ನಿಂಗ್. ಹಾಯ್, ಹೇಗಿದ್ದೀರಾ? ದೀಪಾವಳಿ ಹಬ್ಬದ ಶುಭಾಶಯಗಳು. ನಮ್ಮ ರೆಗ್ಯುಲರ್ ಕಾಲರ್ ಅವರು. ಹೌದಾ? ಮಾತಾಡಿ. ಏನ್ ಹೆಸರು? ಕೃಷಿ ಅವರು ಇದಾರೆ ನಮ್ಮ ಜೊತೆಗೆ, ಮಾತಾಡಿ. ಹಾಯ್, ನಿಮ್ ಹೆಸರೇನು? ಪುನೀತಾ ಅಂತ. ನನ್ನ ಹೆಸರು. ಹಾಯ್ ಪುನೀತಾ, ಹ್ಯಾಪಿ ದೀಪಾವಳಿ. ಥ್ಯಾಂಕ್ ಯು ಅಕ್ಕ. ಸೇಮ್ ಟು ಯು. ಥ್ಯಾಂಕ್ ಯು ಅಕ್ಕ. ಸ್ವಲ್ಪ ಜೋರಾಗಿ ಮಾತಾಡಿ. ಸ್ವಲ್ಪ ಜೋರಾಗಿ ಮಾತಾಡ್ತೀರಾ? ನಾನು ನನ್ನ ಕ್ಲೀನ್ ಹಿಂಗ್ ಇಟ್ಕೊಂತಾ ಕ್ಯಾಮ್ರಾ ತರ ಬಂದು. ಇಲ್ಲ, ಈಗ ಕೇಳಿಸ್ತಾ ಇದ್ಯಾ? ಹಾ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಪುನೀತಾ. ಬಿಗ್ ಬಾಸ್ ನಾ ಈಗಲೂ ನೋಡ್ತೀನಿ ಅಕ್ಕ. ಯಾವ ಸೀಸನ್ ಬಂದ್ರು ನಿಮ್ಮಷ್ಟು ಯಾರು ಇಷ್ಟ ಆಗಿಲ್ಲ ಅಕ್ಕ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಅಂಡ್ ನೀವು ನನ್ಗೊಂಥರ ಇನ್ಸ್ಪಿರೇಷನ್ ತರ. ನೀವ್ ಹೇಗೆ ಡ್ರೆಸ್ ಮಾಡ್ಕೊಂತೀರಲ್ಲ ಅದೇ ತರ ನಾನು ಡ್ರೆಸ್ ಮಾಡ್ಕೊಳ್ಳಕ್ ಟ್ರೈ ಮಾಡ್ತೀನಿ. ನಿಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದೀನಿ, ನೀವು ನನ್ ಯಾವತ್ತೂ ರಿಪ್ಲೈನೇ ಮಾಡಲಿ ಅಂತ. ಐ ಆಮ್ ಸೋ ಸಾರಿ ಪುನೀತಾ. ಏನಾಗುತ್ತೆ ಗೊತ್ತಾ, ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜನ ಮೆಸೇಜ್ ಮಾಡ್ತಿರ್ತಾರಲ್ವಾ, ನಾನು ಬೆಳಗಿಂದ ಸಂಜೆವರೆಗೂ ಕೆಲಸ ಮಾಡ್ತಾ ಇರ್ತೀನಿ. ಆ ಇನ್ಸ್ಟಾಗ್ರಾಮ್ ಅಲ್ಲಿ ತೆಗೆದು ನೋಡಿದಾಗ ಸಾವಿರ ಸಾವಿರ ಮೆಸೇಜ್ ಇರುತ್ತೆ, ರಿಪ್ಲೈ ಮಾಡಕ್ ತುಂಬಾ ಕಷ್ಟ ಆಗುತ್ತೆ. ಬಟ್ ನನ್ ಖಂಡಿತವಾಗ್ಲೂ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನಗೆ ತುಂಬಾ ಇಂಪಾರ್ಟೆಂಟ್. ಐ ಆಮ್ ಸೋ ಸಾರಿ ನಿಮ್ಗೆ ರಿಪ್ಲೈ ಮಾಡಿಲ್ಲ. ನಾನು ಇವತ್ತು ಹೋಗ್ಬಿಟ್ಟು ನಿಮ್ ಹೆಸರೇ ಹುಡುಕ್ಬಿಟ್ಟು ಮೆಸೇಜ್ ಹುಡುಕ್ಬಿಟ್ಟು ರಿಪ್ಲೈ ಮಾಡ್ತೀನಿ ನಿಮ್ಗೆ. ಏನ್ ನಿಮ್ ಇನ್ಸ್ಟಾಗ್ರಾಮ್ ಹೆಸರು? ಅವ್ರ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಏನ್ ಗೊತ್ತಾ? ಅನುಪಮಾ ಗೌಡ ಅಂತ. ದೀಪಾವಳಿ ಹಬ್ಬದಿನ ಊಫಿ ಊಫಿ ಅದೇ ಅನ್ಕೊಂಡೆ ಯಾರು ಅದು ಕೆಡದಾಗಿದೆ. ಓ, ಇವಾಗ ಕೆಡದಾಗಿದೆ. ಅಯ್ಯೋ, ಅವರು ಮಜಾ ಭಾರತ ಕಾರ್ಯಕ್ರಮದ ವಾಯ್ಸ್ ನೀವ್ ಹಂಗ ಹೇಳಿ ಅವಾಗ್ಲೇ ಅವಾಗ್ಲೇ ಚೆನ್ನಾಗಿ ನಾನು ವಾಯ್ಸ್ ಚೇಂಜ್ ಮಾಡ್ಕೊಂಡ್. ಅದೇ ಚೆನ್ನಾಗಿ ಗೂಬೆ ಕೂರ್ಸಿದ್ರಿ. ಹೆಂಗಿರ್ಬೇಕಂದ್ರೆ ಐ ಲವ್ ಯು, ಯು ಮಸ್ಟ್ ಲವ್ ಮೀ.
ನಿಮ್ಮಿಬ್ರು ಹೇಗೆ ಕಮೆಂಟ್ ಮಾಡ್ಕೋತಿರ್ತೀರ ಒಬ್ರಿಗೊಬ್ರು ಪಿಕ್ಚರ್ಸ್ ಮೇಲೆ, ಹಸ್ಬೆಂಡ್ ಅಂಡ್ ವೈಫ್ ತರ ಇದ್ರೆ ಹೌದಾ? ಆಲ್ರೆಡಿ ನಮ್ ಹುಡುಗ ಸಿಕ್ತಿಲ್ಲ ಅಂತ ಒದ್ದಾಡ್ತಾ ಇದ್ರು, ನೀವ್ ಇದು ಬೇರೆ ಹೇಳ್ತಾ ಇದ್ದೀರಾ. ಇನ್ಫ್ಯಾಕ್ಟ್ ನಾವಿಬ್ರು ಹಾಗೇನೆ ಒಂದೇ ರೂಮ್ ಅಲ್ಲಿ ಇದ್ರು ಕೂಡ ಅವಳು ಒಂದ್ ಪಾಡಗಳೇನೋ, ಅವಳ ಪಾಡಗಳೇನೋ ಮಾಡ್ತಿರ್ತಾಳೆ, ನನ್ನ ಪಾಡಗ ಏನೋ ಮಾಡ್ತಾ ಇರ್ತೀನಿ. ನಾವೆಲ್ಲ ಟ್ರಾವೆಲ್ ಮಾಡಿದಾಗ್ಲೂ ಅಷ್ಟೇ, ಅವಳ ಪಾಡಗ ಅವಳೇನೋ ಮಾಡ್ತಿರ್ತಾಳೆ, ನನ್ನ ಪಾಡಗ ನಾನೇನೋ ಮಾಡ್ತಿರ್ತೀನಿ. ಇವಾಗ ಹೇಳ್ತಾಳೆ ನಾನ್ ಕಾಲ್ ಅಲ್ಲಿ ಇದ್ದೀನಿ, ನೀನೊಬ್ಳೆ ಮಾತಾಡ್ತಿದ್ಯಾ ಅಂತ ಮಾತಾಡು. ಇವಾಗ ನೀವೇ ಮಾತಾಡ್ಬೇಕು ಅವ್ರಿಗೆ, ನೀವು ಸವಾಲ್ ಹಾಕ್ಬೇಕಲ್ಲ. ಏನ್ ಸವಾಲು? ಕೇಳ್ಬೇಕು ಅವ್ರಿಗೆ. ಇಲ್ಲ, ಕೃಷಿಗೆಲ್ಲ ಸವಾಲ್ ಹಾಕಿ ನಾನು ಅವಳ ಹತ್ರ ಮಾತಲ್ಲಿ ಗೆಲ್ಲಕ್ಕಾಗಲ್ಲ, ಸೊ ಅವಳಿಗೆ ಬಿಟ್ಬಿಡ್ತೀನಿ. ಅವಳೇ ಮಾತಾಡ್ತಾ ತಿಂಡಿ ಆಯ್ತಾ ಅಂತ ಕೇಳ್ತಿದಾರ. ಊಟ ಆಯ್ತು, ಇದೊಂಥರ ಊಟ ಆಯ್ತು ಅಂತ ಫುಲ್ ಫಾರ್ಮಲ್ ಅನ್ಸ್ತಿದೆ. ಪ್ರಶ್ನೆ ಇದೆ ನಿಮಗ್ ಕೇಳೋದಕ್ಕೆ, ಹೇಳಿ. ಓಕೆ, ಸೊ ಕೃಷಿ, ನೀವು ಎಷ್ಟು ವರ್ಷದಿಂದ ಒಂದಿಗೆ ಒಟ್ಟಿಗೆ ಇದ್ದೀರಾ ಒಂದ್ ರೂಮ್ ಅಲ್ಲಿ? ಒಂದ್ ರೂಮ್ ಅಲ್ಲಿ ಇಲ್ಲ, ಏನಂದ್ರೆ ನಾನು ಅವಳು ಒಟ್ಟಿಗೆ ಇಲ್ಲ, ಬಟ್ ಅವಳು ನಮ್ಮ ಮನೆಗ್ ಬಂದಾಗ ಮೋಸ್ಟ್ ಆಫ್ ಟೈಮ್ ಸ್ವಲ್ಪ ಅವಳೇ ನಮ್ಮ ಮನೆಗ್ ಬರೋದು, ನಾನು ಅವಳ ಮನೆಗೆ ಹೋಗೋದು ತೀರಾ ಕಡಿಮೆ. ಬಂದ್ರೆ ಏನಂದ್ರೆ 2-3 days ಮನೇಲೇ ಇರ್ತಾಳೆ, ಸೊ ಒಟ್ಟಿಗೆ ಇರ್ತೀವಿ ಆ ತರ. ಬಟ್ ನಾನು ಅವಳು ಒಟ್ಟಿಗೆ ಇದ್ದೀವಿ ಅಂತ ಎಷ್ಟೊಂದ್ ಜನ ಅನ್ಕೊಂಡಿದ್ದೀವಿ. ಒಟ್ಟಿಗೆ ಇಲ್ಲ, ಬಟ್ ನಾವಿಬ್ರು ತುಂಬಾ ಕ್ವೈಟ್ ಆಫನ್ ಮೀಟ್ ಮಾಡ್ತಾ ಇರ್ತೀವಿ. ನಮ್ ಶೂಟ್ ಇಲ್ಲ, ಅವ್ರ ಶೂಟ್ ಇಲ್ಲ ಅಂದಾಗ ನಾವು ನಾರ್ಮಲಿ ಮೀಟ್ ನಿನ್ನೆ ತಾನೇ ಮೀಟ್ ಮಾಡ್ತೀವಿ. ಒನ್ ವರ್ಡ್ ಕೃಷಿ ಬಗ್ಗೆ ಹೇಳಿದಾದ್ರೆ, ವಾಟ್ ಇಸ್ ದಟ್ ಒನ್ ವರ್ಡ್? ಅವಳು ಅಂತರ ಫುಲ್ ಆಫ್ ಲೈಫ್ ಅಂದ್ರೆ, ಅವಳು ತಪ್ಪುಗಿರೋದು ಅಲ್ಲ ಏನೋ, ಆದ್ರೆ ಅದ್ರ ಬಗ್ಗೆ ತಲೆ ಚೆಚ್ಕೊಂಡ್ ಕೂರೋದು ಆ ತರ ಇಲ್ಲ. ಸೆಟ್ ಆಗಲ್ಲ, ಇಲ್ಲ ಇಲ್ಲ ಸೆಟ್ ಆಗಲ್ಲ ಅಂತಲ್ಲ, ನನಗೆ ಆತರ ಆದಾಗ ಯಾರನ್ನ ನೋಡ್ತಾ ಇದೀನಿ ಅಂತ ಅನ್ಸುತ್ತೆ. ಬಟ್ ತೀರಾ 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 ಕಡಿಮೆ, ಒಂದ್ ವರ್ಷದಲ್ಲಿ ಒಂದ್ಸಲ ಎರಡ್ ಸಲ ಆತರ ಮಾತ್ರ ನಾನು ನೋಡಕ್ ಸಾಧ್ಯ. ಬಟ್ ಏನಂದ್ರೆ ಅವಳು ತುಂಬಾ ಮಾತಾಡ್ತಾಳು, ಒಂದೊಂದ್ಸಲ ಹೇಳಿದ್ನೇ ರಿಪೀಟ್ ಮಾಡ್ತಾಳೆ. ಅದ್ ಬಿಟ್ರೆ ಅವಳು ಸೈಲೆಂಟ್ ಆಗಿದ್ರೆ ನಮ್ಗೆ ಆಕ್ಚುಲಿ ನಮ್ಗೆ ಬೇಜಾರಾಗತ್ತೆ, ಅವಳಿಗೆ ಏನೋ ಆಗೋ. ನನಗೆ ಇವಾಗ ಭಯ ಆಗ್ತಿದೆ, ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಅದಕ್ಕೆ. ಇಲ್ಲ ಕೇಳಿಸ್ಕೋತೇಳ, ಬಟ್ ಅವಳು ಹಂಗಿರೋದು ತುಂಬಾ ಕಡಿಮೆ. ಬಟ್ ನಾವೆಲ್ಲ ಆತರ ಎಲ್ಲ ತುಂಬಾ ಮೂಡ್ ಫ್ಲಕ್ಚುಯೇಟ್ ಆಗತ್ತೆ, ಬೇಜಾರ್ ಮಾಡ್ಕೊಡ್ತೀವಿ ಅಥವಾ ತಪ್ಪುಗಾಗ್ಬಿಡ್ತೀವಿ ಆತರ ಇಲ್ವೇ ಇಲ್ಲ. ಎಲ್ಲೇ ಆದ್ರೂ ಶಿಟ್ ಹೈ ಆನ್ ಅವರ್ ಲೈಫ್, ಫುಲ್ ಖುಷಿ ಖುಷಿಯಾಗಿರ್ತಾಳೆ, ಅಟ್ಮೋಸ್ಫಿಯರ್ನ ಖುಷಿಯಾಗಿ ಇಟ್ಕೋತಾಳೆ. ಬೇಜಾರಾಗಿದ್ರೆ ಎಲ್ಲರಿಗೂ ಏನೋ ಒಂದ್ ಮಾಡಿ ಇರಿಟೇಟ್ ಮಾಡಿ ನಗಿಸ್ಕೊಂಡು ಅವ್ರಿಗೆ ಇರಿಟೇಟ್ ಮಾಡ್ಕೊಂಡು, ಅವಳು ಒಂಥರ ಅವಳ ಅಕ್ಕಪಕ್ಕನೇ ಕಿಜಿಗಿ ಜಿಗಿ 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 ಜಿ ಅಂತ ಇರ್ಬೇಕು, ಸೈಲೆಂಟ್ ಆಗಿ ಇರ್ಲೇಬಾರ್ದು ಅವಳಿಗೆ. ನಾನು ರಾಜ್ ಮ್ಯೂಸಿಕ್ಗೆ ಬರ್ತಾನೇ ಇರ್ತೀನಿ, ಇವಳು ಅಪ್ರೂಪ ಸ್ವಲ್ಪ ವಾಟ್ರಿ. But anyway, lovely talking to you, Anupama. Thank you. Same yours. Bye-bye. Thank you. All the best. Happy Deepavali. Happy Deepavali. Nimge Krishi Pamanal Deepavali. Bye, babes. Amil se call martin. Bye-bye. Yes, bye-bye. Bye. Have a great day. ಫುಲ್ ಫ್ರೆಂಡ್ಶಿಪ್ ಅನಾವರಣ ಆಗೋಯ್ತು ಕಾರ್ಯಕ್ರಮದಲ್ಲಿ. ಓಕೆ, ಸೊ ಎಸ್, ಈಗ ಸದ್ಯಕ್ಕೆ ಸಾಂಗ್ ಬ್ರೇಕ್ ತಗೋತಾ ಇದ್ದೀವಿ. ವಾಪಸ್ ಬಂದಾಗ ಇನ್ನಷ್ಟು ಹಾರ್ಟೆಕ್ ಸಾಂಗ್. ಗುಡ್ ಮಾರ್ನಿಂಗ್ ಕರುನಾಡು ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ಕೃಷಿ ನಮ್ ಜೊತೆಗಿದ್ದಾರೆ. ಸೊ ಎಲ್ರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪಾವಳಿ ಹೌದು. ಸೊ ನಮ್ಮ ದೀಪಾವಳಿಯ ಗೆಸ್ಟ್ ನೀವೇ. ಸೊ ನಿಮ್ಮನ್ನ ಎಷ್ಟು ಮಾತಾಡಿಸಿದ್ರು ಕಡಿಮೆನೆ. ಸೊ ನಮ್ ಪ್ರಶ್ನೆಗಳು ಕೇಳ್ತಾನೆ ಇರ್ತೀವಿ, ನಿಮ್ ತಲೆ ನೋವಾದ್ರೂ ಪರವಾಗಿಲ್ಲ, ನೀವು ಉತ್ತರ ಕೊಡ್ಲೇಬೇಕು. ಐ ತಿಂಕ್ ನಮ್ಗೆ ನನ್ ಪ್ರಶ್ನೆ ನೀವ್ ನಂಗೆ ಇಷ್ಟು ಕೇಳ್ತಾ ಇರೋದು ನೋಡಿದ್ರೆ ಇನ್ನೊಂದು ಸೆಗ್ಮೆಂಟ್ ಮಾಡ್ಬೇಕು ಅನ್ಸುತ್ತೆ, ಸ್ಪೆಷಲ್ ಸೆಗ್ಮೆಂಟ್. ಈಗ ಸ್ವಲ್ಪ ಕೂಲ್ ಡೌನ್ ಆಗಿ. ಓಕೆ, ಯಾಕಪ್ಪ ಅಂದ್ರೆ ಇನ್ನ ನಿಮ್ಮ ಇನ್ನೊಬ್ರು ಬೆಸ್ಟ್ ಫ್ರೆಂಡ್ ಲೈನ್ ಅಲ್ಲಿ ಇದಾರೆ, ಬಿಗ್ ಬಾಸ್ ಶ್ರುತಿ ಅವರು ಲೈನ್ ಅಲ್ಲಿ ಇದಾರೆ. ಹಲೋ 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 ಹಾಯ್ ಹಾಯ್, ಹ್ಯಾಪಿ ದೀಪಾವಳಿ ಶ್ರುತಿ. ನಿಮಗೂ ಹ್ಯಾಪಿ ದೀಪಾವಳಿ. ಫೈನಲಿ ಐ ಗೆಟ್ ಟು ಟಾಕ್ ಟು ಹರ್. ಯಾ, ನಾರ್ಮಲಿ ಕಾಲ್ ಟು ಯು ವಿಲ್ ನಾಟ್ ಮೇಕ್. ಶಟ್ ಅಪ್, ಯು ಶಟ್ ಅಪ್, ಅಯ್ಯೋ ಮಾಡ್ಕೋಬೇಡಿ. ಇಲ್ಲ ಫಸ್ಟ್ ಇದಾಗ್ಬೇಕು ಅದರ ಅಸಲೇ ಬಿಸಿ ಇಲ್ಲ ಮಾತಾಡಕ್ ಆಗತ್ತೆ. ಒಳಗೆ ಮೀಟ್ ಆಗಿ ಒಳಗೆ ಹೊಡಿತಾಳೆ, ನಾನು ಒಳಗೆ ಹೊಡಿತೀನಿ. ಬಾಂಬೆ ಬರ್ತಾ ಬ್ಯಾಂಗ್ಳೂರ್. ನೀನ್ ಬಂದ್ರೆ ಏನ್ ಪ್ರಯೋಜನ, ಬರ್ತೀಯ ಸುಮ್ನೆ ಹೋಗ್ತೀಯಾ? ಅಲ್ಲ, ಹಬ್ಬದ ದಿನ ಇಲ್ಲಿ ಇಬ್ರು ಹೀರೋಯಿನ್ಸ್ ಗಳನ್ನ ಜಗಳ ಆಡ್ಸಕ್ಕಿಲ್ಲ.
ಬಟ್ ಶ್ರುತಿ ಹೇಗ್ ನಡೀತಾ ಇದೆ ನಿಮ್ಗೆ ದೀಪಾವಳಿ ಹಬ್ಬ ಬಾಂಬೆಯಲ್ಲಿ? ಚೆನ್ನಾಗಿ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಮನೆ ಎಲ್ಲ ಫುಲ್ ಕ್ಲೀನ್ ಮಾಡಿ ಲಿಟ್ ಅಪ್ ಮಾಡ್ತಾ ಇದೀವಿ. ಓಕೆ, ಸೊ ಅಟ್ ಲೀಸ್ಟ್ ತುಂಬಾ ದಿನಗಳ ನಂತರ ಕೃಷಿ ಜೊತೆ ಮಾತಾಡ್ತಿದ್ದೀರಾ, ಸೊ ಇದೇ ಗ್ಯಾಪ್ ಅಲ್ಲಿ ಪ್ಲಾನ್ ಮಾಡ್ಕೊಂಬಿಡಿ ಯಾವಾಗ ಮೀಟ್ ಮಾಡೋದು ಅಂತ. ಅದೇ ಅವ್ಳು ಬರ್ತೀನಿ, ಅವ್ಳು ಬಂದು ನಾನು ಬ್ಯಾಂಗ್ಳೂರ್ ಬಂದಿದ್ದೀನಿ ಅಂತ ಕಾಲ್ ಮಾಡಿದ್ರೆ ನಾನು ಹೋಗಿ ಮೀಟ್ ಮಾಡ್ತೀನಿ, ಇಲ್ಲ ಅಂದ್ರೆ ಕ್ಯಾರೇನಲ್ಲ. ಓ ಮೈ ಗಾಡ್, ಇಲ್ಲ ನಾನು ಕೇಳಿ ಹೋಗೋದೇ ಇಲ್ಲ, ನಾನು ಈ ಸಲ ಡೈರೆಕ್ಟ್ಲಿ ಹೋಗಿ ಬಿಡ್ತೀನಿ ಮೀಟ್ ಆಗಕ್ಕೆ. ಆದಷ್ಟು ಬೇಗ ಅವ್ರಿಗೆ ಒಂದು ಸರ್ಪ್ರೈಸ್ ವಿಸಿಟ್ ಕೊಡಿ, ಓಕೆನಾ? ಡೆಫಿನೆಟ್ಲಿ ಡೆಫಿನೆಟ್ಲಿ. ಶ್ರೂ, ಬಟ್ ಕೃಷಿಗೆ ಏನಾದ್ರು ಪ್ರಶ್ನೆ ಕೇಳಿ ಪರವಾಗಿಲ್ಲ, ಶಿ ಇಸ್ ರೆಡಿ ಟು ಆನ್ಸರ್. She knows everything about me. Yeah, kind of. Self time inda maatadilla, but it's okay. She'll know everything about her. Enagutte ee best friends galige adike connect maadabodu. Ella gottirutte obbaru bagge. Okay, namma viewers ge gottildiro antad enadru bagge. Namma I mean Krishi bagge heli. Namma viewers ge yarigu gottildiro antaddo. Vishya. Krishi bagge ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಯಾವಾಗೂ ಕೃಷಿ ಜೊತೆ ಹೋಗ್ಬಿಡಿ, ಅವಳು ನಿಮಗೆ ಸ್ವಿಮ್ ಮಾಡಕ್ಕೂ ಕೊಡಲ್ಲ, ಆಮೇಲೆ ನಿಮಗೆ ಡ್ರೌನ್ ಮಾಡ್ತಾನೆ. ಓ ಮೈ ಗಾಡ್, ದಟ್ಸ್ ಇಲ್ಲ, ದಟ್ಸ್ ಬಿಕಾಸ್ ಅವರೆಲ್ಲ ಬರೀ ಒನ್ ವೇ ಟೂ ವೇಸ್ ಒಂದು ನಾರ್ಮಲ್ ಸ್ವಿಮ್ ಬ್ಯಾಕ್ ಸ್ಟ್ರೋಕ್ ಅಷ್ಟೇ, ಎರಡ್ ತರ ಸ್ವಿಮ್ಮಿಂಗ್ ಅಷ್ಟೇ ಗೊತ್ತಿರೋದು. ಐ ನೋ ವೆರೈಟಿ ಆಫ್ ಸ್ವಿಮ್ಮಿಂಗ್, ಸೊ ದೇ ಕಾಂಟ್ ಕಂಪೀಟ್ ವಿತ್ ಯು. ಐ ಡಿಡ್ ನಾಟ್ ಟೆಲ್ ಯು, ಐ ಕ್ಯಾನ್ ಡೂ ಡಾಲ್ಫಿನ್ ಸ್ವಿಮ್ಮಿಂಗ್, ಐ ಕ್ಯಾನ್ ಡೂ ಶಾರ್ಕ್ ಸ್ವಿಮ್ಮಿಂಗ್, ಐ ಕ್ಯಾನ್ ಡೂ ಫ್ರಾಗ್ ಸ್ವಿಮ್ಮಿಂಗ್. ಇಷ್ಟು ವೆರೈಟಿ ಆಫ್ ಸ್ವಿಮ್ಮಿಂಗ್ ಇದೆ ಅಂತಾನೆ ನನಗೆ ಗೊತ್ತಿಲ್ಲ. ಥ್ಯಾಂಕ್ ಯು. ಯೆಸ್, ದೋ ಶುಡ್ ಬಿ ಪರ್ಟಿಕ್ಯುಲರ್ಲಿ ಕಾಲ್ಡ್ ಕ್ರಿಶೀಸ್ ವರ್ಷನ್ಸ್ ಆಫ್ ಸ್ವಿಮ್ಮಿಂಗ್. ಓಕೆ, ಭಯ ಫಸ್ಟ್ ಟೈಮ್ ನೀರ್ ಅಂದ್ರೆ ಭಯ ನನಗೆ. ಬಟ್ ಎನಿವೇಸ್, ಥ್ಯಾಂಕ್ ಯು ಶ್ರೂ, ಥ್ಯಾಂಕ್ ಯು ಸೋ ಮಚ್. ದೀಪಾವಳಿ ಶ್ರೂ, ಪ್ಲೀಸ್ ಡೂ ಕಮ್ ಅಂಡ್ ಮೀಟ್ ಅಟ್ ಲೀಸ್ಟ್ ದಿಸ್ ಟೈಮ್. ಡೆಫಿನೆಟ್ಲಿ ಡೆಫಿನೆಟ್ಲಿ, ಐ ವಿಲ್ ಐ ವಿಲ್. ಬೈ ಬೇಬ್, ಲಾಟ್ಸ್ ಆಫ್ ಲವ್, ಹ್ಯಾಪಿ ದೀಪಾವಳಿ. ನಮ್ ಶೋ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಲಾಂಗ್ ಲಾಸ್ಟ್ ಫ್ರೆಂಡ್ಸ್ ಗಳನ್ನ ಮೀಟ್ ಮಾಡಿಸುವಂತ ಶೋ ಆಗ್ಬಿಟ್ಟಿದೆ. ಬಟ್ ವಿ ಆರ್ ಗ್ಲಾಡ್. ಎನಿವೇಸ್, ವಾಪಸ್ ಬಂದ್ಮೇಲೆ ಇನ್ನಷ್ಟು ಮಾತುಕತೆ, ಸಾಂಗ್ ರೆಡಿ ಆಗಿದೆ, ಲೆಟ್ಸ್ ಗೋ ವಾಚ್ ಇಟ್. ಹಾಯ್, ವೆಲ್ಕಮ್ ಬ್ಯಾಕ್ ದೀಪಾವಳಿ ವಿಶೇಷ ಗುಡ್ ಮಾರ್ನಿಂಗ್ ಕರ್ನಾಡು ಪ್ರೋಗ್ರಾಮ್ಗೆ ನಿಮ್ಗೆಲ್ಲ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಆಕ್ಚುಲಿ ಇದು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ನೀವು ವೆಲ್ಕಮ್ ಬ್ಯಾಕ್ ತಗೊಳ್ಳಿ ಅಂತ. ಓಕೆ, ಬಂದಿದೀವಲ್ಲ ಅದಕ್ಕೆ ಹ್ಯೂಡ್ ಸಿನಿಮಾ ಕ್ಲೈಮ್ಯಾಕ್ಸ್ ಬರೋ ತರ ಶೋ ಕ್ಲೈಮ್ಯಾಕ್ಸ್ ಬಂದಿದೀವಿ. ಬಟ್ ಎನಿವೇಸ್, ಕೃಷಿ ಇಟ್ ವಾಸ್ ನೈಸ್ ಟಾಕಿಂಗ್ ಟು ಯು. ಸಿಕ್ಕಾಪಟ್ಟೆ ಮಾತಾಡ್ತೀರಾ ಅಂತ ಆಮೇಲೆ ಎಲ್ಲ ಈಟ್ ಆಗಿ ಗೊತ್ತಾಗ್ತಾ ಇದೆ ನನಗೆ. ಸ್ವಲ್ಪ ಚಾರ್ಜ್ ಅಪ್ ಆಗಕ್ಕೆ ಈ ಪೆಪ್ಅಪ್ ಮಾಡಿರ್ಬೇಕು. ಆಕ್ಚುಲಿ ನಾನು ಆಲ್ವೇಸ್ ಚಾರ್ಜ್ ಅಪ್ ಆಗಿರ್ತೀನಿ, ಬಟ್ ನನಗೆ ಕಾಫಿ ಬೇಕು, ವಿಚ್ ಐ ಡಿಡ್ನ್ ಹ್ಯಾಪನ್ ಟು ಟೇಕ್ ಟುಡೇ. ಇವತ್ತು ಲೇಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಪಟ ಪಟ ಅಂತ. ಆ್ಯಂಡ್ ಯು ಶುಡ್ ನೋ ಒನ್ ಥಿಂಗ್, ಆ್ಯಕ್ಚುಲಿ ಪಾಪ ಅವ್ರಿಗೆ ವೈರಲ್ ಫೀವರ್ ಇದೆ, ಆದರೂ ದೀಪಾವಳಿ ಹಬ್ಬದ ದಿನ ಬರಬೇಕು, ಪ್ಲೀಸ್ ಬನ್ನಿ ಅಂತ ಹೇಳಿದಕ್ಕೆ ಜ್ವರ ಇದ್ರೂ ಬಂದಿದ್ದೀರಾ, ಸೊ ಸ್ವೀಟ್. ಥ್ಯಾಂಕ್ ಯು. ಓಕೆ, ಸೊ ಈಗ ಲಾಸ್ಟ್ ಒನ್ ಸೆಗ್ಮೆಂಟ್ ಇದೆ, ಆಯ್ತಾ? ಓಕೆ, ಈಗ ಸಿನಿ ಟಾಕ್. ಓಕೆ, ಸೊ ಇಂಡಸ್ಟ್ರಿ ರಿಲೇಟೆಡ್ ಒಂದಷ್ಟು ಪ್ರಶ್ನೆಗಳನ್ನ ನಾವು ನಿಮಗೆ ಕೇಳ್ತೀವಿ. ಸಿನಿಮಾ ಇಂಡಸ್ಟ್ರಿಲಿ ಇದ್ದೀರಾ, ಸೊ ಐ ಆಮ್ ಶೋರ್ ಯು ಆರ್ ದ ಬೆಸ್ಟ್ ಪರ್ಸನ್ ಟು ಆನ್ಸರ್ ದಿಸ್. ಓಕೆ, ಓಕೆ, ಇವಾಗ ಏನಾಗುತ್ತೆ ಅಂದರೆ ಸಿನಿಮಾಗಳ ಆಫರ್ಸ್ ಖಂಡಿತ ಬರ್ತಾನೆ ಇರುತ್ತೆ ಅಂತ ಹೀರೋಯಿನ್ಸ್ ಅನ್ನು ಕೇಳಿದಾಗ ಅವ್ರು ಹೇಳ್ತಾರೆ. ಬಟ್ ಸಿನಿಮಾ ಜೊತೆ ಜೊತೆಗೆ ಟಿವಿ ಇಂಡಸ್ಟ್ರಿಯಲ್ಲು ಅವ್ರನ್ನ ಅವ್ರು ತೊಡಗಿಸ್ಕೋತಾರೆ, ಬೀಟ್ ಆಸ್ ಜಾರ್ಜ್ ಅಥವಾ ರಿಯಾಲಿಟಿ ಶೋ ಹೋಸ್ಟ್ ಮಾಡೋದು. ಇದರಿಂದ ಐ ಥಿಂಕ್ ಆಸ್ ಅ ಹೀರೋಯಿನ್ ಅವ್ರಿಗೆ ಈ ಗ್ಲಾಮರಸ್ ಫೀಲ್ ಕಮ್ಮಿ ಆಗುತ್ತೆ ಅಂತ ಅನ್ಸಲ್ವಾ ನಿಮಗೆ? ಸ್ಟೇಟಸ್ ಇಲ್ಲ, ಆಕ್ಚುಲಿ ಡಿಪೆಂಡ್ಸ್ ಟಿವಿ ಶೋಸ್ ಅಲ್ಲೂ ನೀವು ಯಾವ ತರ ಟಿವಿ ಶೋಸ್. ದೇರ್ ಆರ್ ಸಮ್, ಇಫ್ ಫಾರ್ ಎಕ್ಸಾಂಪಲ್ ಕೆಲವೊಂದು ಶೋ ನಿಮ್ಮ ಹೋಸ್ಟಿಂಗ್ ಅಥವಾ ನಿಮ್ಮ ಒಂದು ಪಾರ್ಟಿಸಿಪೇಷನ್ ಇಂದ ಅದಕ್ಕೊಂದು ಭಾರ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಐ ಆಮ್ ಜಸ್ಟ್ ಗಿವಿಂಗ್ ಎಕ್ಸಾಂಪಲ್, ಬಿಗ್ ಬಾಸ್ ಅಂತ ಬಂದಾಗ ಸುದೀಪ್ ಸರ್, ಕೋಟ್ಯಾಧಿಪತಿ ಅಂತ ಬಂದಾಗ ಅಪ್ಪು ಸರ್, ಅವ್ರಿಗೆ ಅದು ಅವರಿಂದ ಶೋಗೆ ಒಂದು ಭಾರ, ಅದು ಇಟ್ಸ್ ಅ ವೇಟೇಜ್. ಸೊ ಯು ಹ್ಯಾವ್ ಟು ಪಿಕ್ ಅಪ್ ಅ ಶೋ, ನಿಮ್ಮ ರಿಯಾಲಿಟಿ ಶೋ ಆಗಲಿ ಅಥವಾ ಟಿವಿ ಟೆಲಿವಿಷನ್ ಅಂತ ಚೂಸ್ ಮಾಡಿದಾಗ ನಿಮ್ಮ ಪ್ರೊಫೈಲ್ಗೆ ಅದು ಆಡ್ ಆನ್ ಆಗಬೇಕು ಹೊರತು ಇಟ್ಸ್ ನಾಟ್ ಅ ಸ್ಟೆಪ್ ಬ್ಯಾಕ್. ಸ್ಟೆಪ್ ಬ್ಯಾಕ್ ಅಂತ ಆಗಬಾರ್ದು. ಆ್ಯಂಡ್ ಇಟ್ಸ್ ಗುಡ್ ಟು ಡೂ ಟೆಲಿವಿಷನ್, ಯಾಕೆ ಅಂದರೆ ಇಟ್ಸ್ ಮೈ ಓನ್ ಎಕ್ಸ್ಪೀರಿಯನ್ಸ್ ಗುಡ್ ಟು ಟೆಲಿವಿಷನ್. ಬಿಕಾಸ್ ನಾನು ಬಿಗ್ ಬಾಸ್ ಹೋಗಿಂತ ಮುಂಚೆ ನಂದು ಎರಡು ಕನಸು ಅಖಿರಾ ಸಿನಿಮಾಗಳು ರಿಲೀಸ್ ಆಗಿತ್ತು, ದೋ ಅಖಿರಾ ಡಿಡ್ ರಿಯಲಿ ವೆಲ್ 100 ಡೇಸ್ ಅಂತ ಹೇಳಿಬಿಟ್ಟು, ಆದರೂ ಅಷ್ಟು ತುಂಬ ಕಮ್ಮಿ ಜನ ಇವಾಗ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಬರೋ ಅಂಥದ್ದು ತುಂಬ ಕಮ್ಮಿ. ಸೊ
ನೀವು ನಮ್ಮಂತ ಒಂದು ಎಸ್ಪೆಷಲಿ ಹೊಸಬ್ರಿಗೆ ಹೊಸಬ್ರು ಬರೋರ್ಗೆ ಒಂದು ಕಲಾವಿದ್ರು ಬಂದಿದ್ದಾರೆ ಅಂತ ತೋರಿಸ್ಕೊಳ್ಳೋದು ಟೆಲಿವಿಷನ್ ಮೂಲಕ. ಟೆಲಿವಿಷನ್ ಅಲ್ಲಿ ನಿಮ್ಮ ವ್ಯೂವರ್ಸ್ ರೀಚ್ ತುಂಬಾ ಜಾಸ್ತಿ ಇದೆ, ಸೊ ಪೀಪಲ್ ನೋ ದಟ್ ಓಕೆ ಒಬ್ರು ಹೊಸ ಕಲಾವಿದ್ರು ಬಂದಿದ್ದಾರೆ. ದೆನ್ ಯು ಡೂ ಅ ಮೂವಿ, ಪೀಪಲ್ ವಿಲ್ ನೋ ಯು ಪರ್ಸನಲಿ. ಟೆಲಿವಿಷನ್ ಅಲ್ಲಿ ಪೀಪಲ್ ವಿಲ್ ನೋ ಯು ಪರ್ಸನಲಿ, ದಿನ ನೋಡಿರ್ತಾರೆ ನಿಮ್ಮನ್ನ, ನೀವು ಹೇಗಿರ್ತಾರ. ಇಟ್ಸ್ ನಾಟ್ ಅ ಕ್ಯಾರೆಕ್ಟರ್ ದಟ್ ಇವನ್ ನಾ ಇವಾಗ ಜಡ್ಜ್ ಆಗಿ ಮಾಡಿದ್ರು ಕೂಡ ನನ್ನ ಕ್ಯಾರೆಕ್ಟರ್ ಆಗಿ ನೋಡಲ್ಲ, ನಾನು ಹೇಗಿರ್ತೀನೋ ಹಾಗೆ ಮಾತಾಡ್ತೀನಿ. ಕೃಷಿ ಇಸ್ ಹೇಗಿರ್ತೀನಿ ಹಾಗೆ ಮಾತಾಡ್ತೀನಿ. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ದಟ್ಸ್ ದೇರ್. ಯು ಕಾಂಟ್ ಇಂಪ್ರೆಸ್ ಎವ್ರಿಬಡಿ, ಯು ಕಾಂಟ್ ಬಿ ಗುಡ್ ಟು ಎನಿಬಡಿ. ಸೊ ಬಟ್ ಪರ್ಸನಲಿ ನಿಮ್ಮನ್ನು ನೋಡ್ತಾರೆ, ಪರ್ಸನಲಿ ನಿಮ್ಗೆ ಇಷ್ಟ ಆಗ್ತಾರೆ, ಅವರು ಹತ್ರ ಆಗ್ತಾರೆ. ಸೊ ಆಗ ಹತ್ರ ಆದಾಗ ನಿಮ್ಮ ಸಿನಿಮಾ ಬಂದಿದೆ ಅಂದಾಗ ಓ ನಮ್ಮವರು ಬಂದಿದ್ದಾರೆ. ಟೆಲಿವಿಷನ್ ಇರೋರ್ಗೆ ಹಂಗೆ ಅಲ್ವಾ, ಸೀರೆ ಟೆಲಿವಿಷನ್ ನೋಡೋರ್ಗು ಓ ನಮ್ಮವರು ದಿನ ಬರ್ತಾರೆ ನೋಡ್ತಾರೆ. ಸೊ ನಿಮ್ಮ ಸಿನಿಮಾ ಬಂದಿದ್ದಾರೆ ಅಂದಾಗ ನೋಡೋರು ವ್ಯೂವರ್ಸ್ ಜಾಸ್ತಿ ಆಗ್ತಾರೆ. ಸೊ ಐ ಥಿಂಕ್ ಇಟ್ಸ್ ಇಂಪಾರ್ಟೆಂಟ್. ಟೆಲಿವಿಷನ್ ಇಸ್ ಆಲ್ಸೋ ಇಂಪಾರ್ಟೆಂಟ್, ಸಿನಿಮಾ ಇಸ್ ಆಲ್ಸೋ ಇಂಪಾರ್ಟೆಂಟ್. ಸಿನಿಮಾ ಲೈಫೇ ಬೇರೆ, ಟೆಲಿವಿಷನ್ ಲೈಫೇ ಬೇರೆ. ಬಿಕಾಸ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಬೋತ್ ಹೇಳ್ತಾ ಇದ್ದೀನಿ, ಟೂ ಡಿಫ್ರೆಂಟ್, ಅಲ್ಲೇ ಬೇರೆ ಇಲ್ಲೇ ಬೇರೆ. ಬಟ್ ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಬಟ್ ಹಾಗಂತ ನಿಮ್ಗೆ ಬರೋದನ್ನೆಲ್ಲ ನೀವು ತೊಗೊಳಕ್ಕಾಗಲ್ಲ. ನಿಮ್ಮ ಒಂದು ಕರಿಯರ್ಗೆ ಯಾವುದು ವೇಟೇಜ್ ಕೊಡುತ್ತೆ, ಸ್ಟೆಪ್ ಅಪ್ ಯಾವ್ದು ಕೊಡುತ್ತೆ, ಅಂಥದ್ದೊಂದು ಚೂಸ್ ಮಾಡ್ಕೊಂಡು ತೊಗೋಬೇಕು ಅನ್ಸುತ್ತೆ. ಐ ಥಿಂಕ್ ದಟ್ಸ್ ವಾಟ್ ಐ ಡೂ ಆಲ್ಸೋ. ನಾನು ಟೆಲಿವಿಷನ್ ಅಂತ ಬಂದಾಗ ನಾನು ಎಲ್ಲಾನು ತೊಗೊಳಲ್ಲ, ತುಂಬ ಕಾಲ್ ಮಾಡ್ತಾರೆ, ತುಂಬ ಚೂಸಿ ಆಗಿರ್ತೀನಿ. ನನ್ನ ಪ್ರೊಫೈಲ್ಗೆ ಅದು ಆ್ಯಡ್ ಆನ್ ಆಗಬೇಕು, ನಾಟ್ ದ ಸ್ಟೆಪ್ ಬ್ಯಾಕ್. ಸೊ ಅಂಥದ್ದು ನೋಡಿಕೊಂಡು ಯು ಹ್ಯಾವ್ ಟು ಚೂಸ್. ಕೃಷಿ ಮಾತುಗಳನ್ನು ಕೇಳ್ತಿದ್ದಾಗ ಎಷ್ಟು ಇನ್ಸೈಟ್ ಇದೆ ಇಂಡಸ್ಟ್ರಿ ಬಗ್ಗೆ ಅಂತ ಅನ್ಸುತ್ತೆ. ಹಾಗೆ ನಮ್ಮ ಟಿವಿ ಮಾಧ್ಯಮನ ತುಂಬಾ ಚೆನ್ನಾಗಿ ಹೊಗಳಿದ್ರು. ಥ್ಯಾಂಕ್ ಯು, ಇನ್ಸ್ಪೈರ್ ಕೂಡ ಆಯ್ತು. ಥ್ಯಾಂಕ್ ಯು. ಓಕೆ, ಸೊ ಇನ್ನು ಸ್ವಲ್ಪ ಹೊತ್ತಲ್ಲಿ ಕಳಿಸ್ಕೊಟ್ಬಿಡ್ತೀವಿ. ಏನಾದ್ರು ಪ್ರಶ್ನೆ ಇದ್ರೆ ಬೇಗ ಬೇಗ ಕೃಷಿ ಕೇಳಿ, ಗ್ಯಾಪ್ ನಾವು ಸಾಂಗ್ ಪ್ಲೇ ಮಾಡ್ತಾ ಇದೀವಿ. ವಾಚ್ ಇಟ್. ವೆಲ್ಕಮ್ ಬ್ಯಾಕ್. ಇವತ್ತಿನ ದೀಪಾವಳಿ ಹಬ್ಬದ ವಿಶೇಷ ನಮ್ ಜೊತೆ ಇದ್ರು ಕೃಷಿ ಅವರು. ಸೊ ಕೃಷಿ, ಎಸ್, ತುಂಬಾ ಹುಷಾರಿಲ್ಲ ಅಂತ ಹೇಳಿದ್ರಿ, ಬಟ್ ಆದ್ರೂ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನಮ್ಮ ದೀಪಾವಳಿ ಹಬ್ಬದ ಸೆಲೆಬ್ರೇಷನ್ಸ್ ಅಲ್ಲಿ ಭಾಗಿಯಾದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಆಕ್ಚುಲಿ ನಾನು ಇಲ್ಲಿ ಕರೆಸ್ಕೊಂಡಿದ್ದಕ್ಕೆ. ನಾನು ಹೇಳ್ದಂಗೆ ನಾವು ಆಕ್ಚುಲಿ ದೀಪಾವಳಿ ಮಾಡಲ್ಲ, ಸೊ ಮನೇಲೆ ಕುತ್ಕೊಂಡಿರ್ತಿದ್ದೆ. ಬಟ್ ಥ್ಯಾಂಕ್ ಯು ಸೋ ಮಚ್ ನನ್ನ ಮನೆಯಿಂದ ರೂಮಿಂದ ಆಚೆ ಕರೆಸಿ ಇಲ್ಲಿ ಬಂದು ಸೆಲೆಬ್ರೇಟ್ ಮಾಡಿದಕ್ಕೆ. ಇನ್ಫ್ಯಾಕ್ಟ್ ಇದರಿಂದ ನಾನು ಇಡೀ ಕರ್ನಾಟಕ ಜನತೆ ಕೂಡ ಜಾಯ್ನ್ ಆದಂಗೆ ಆಗುತ್ತೆ, ಅವ್ರ ಜೊತೆ ದೀಪಾವಳಿ ಸೆಲೆಬ್ರೇಟ್ ಮಾಡ್ದಂಗೆ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೇಗಿತ್ತು ಶೋ? ಡೆಫಿನೆಟ್ಲಿ ತುಂಬ ಚೆನ್ನಾಗಿತ್ತು, ವೆರಿ ಯುನೀಕ್ ಅಂತ ಹೇಳ್ಬೋದು. ಬಿಕಾಸ್ ಎಸ್ಪೆಷಲಿ ಗುಡ್ ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್ ಒಂದು ಡೇನ ಶುರು ಮಾಡ್ತಾ ಇದೀವಿ. ಆ್ಯಂಡ್ ಕನ್ನಡಿಗರಿಗೆ, ವೀಕ್ಷಕರಿಗೆ ಬೆಳಗ್ಗೆ ಎದ್ದ ತಕ್ಷಣ ಅವ್ರು ಗೊತ್ತಿರೋ ಅಥವಾ ಅವ್ರಿಗೆ ಫೇವ್ರೇಟ್ ಆಕ್ಟರ್ಸ್ಗಳ ಜೊತೆ ಅವರ ಬಗ್ಗೆ ತಿಳ್ಕೊಂಡು ಡೇ ಶುರು ಮಾಡೋದು ಅಂದ್ರೆ ದೇ ವಿಲ್ ಆಲ್ಸೋ ಫೀಲ್ ಹ್ಯಾಪಿ. ಆ್ಯಂಡ್ ಐ ಥಿಂಕ್ ಇಟ್ಸ್ ಅ ವೆರಿ ಯುನೀಕ್ ಕಾನ್ಸೆಪ್ಟ್. ನಾರ್ಮಲಿ ಏನಾಗುತ್ತೆ, ಮೂವಿ ಪ್ರಮೋಷನ್ಸ್ ಅಂತ ಹೇಳ್ಬಿಟ್ಟು ಇಂಟರ್ವ್ಯೂ ಬರ್ತೀವಿ ಅಥವಾ ಏನೋ ಹಬ್ಬ ಅಂದಾಗ ಇಂಟರ್ವ್ಯೂ ಬರ್ತೀವಿ. ಬಟ್ ಇದೊಂದು ರೆಗ್ಯುಲರ್ ಸೆಲೆಬ್ರಿಟೀಸ್ಗಳ ಜೊತೆಗೇನೆ ಮಾರ್ನಿಂಗ್ ಶುರು ಮಾಡುವಂತ ಒಂದು ಹೊಸ ಪ್ರೋಗ್ರಾಮ್. ಸೊ ಆಲ್ ದಿ ವೆರಿ ಬೆಸ್ಟ್, ಐ ರಿಯಲಿ ಲವ್ಡ್, ಎಂಜಾಯ್ಡ್ ಇಟ್. ಐ ಥಿಂಕ್ ನನ್ನ ಜ್ವರ ಹೋಗಿದೆ ಅನ್ಸುತ್ತೆ. ಯು ಬೀಂಗ್ ಟು ಸ್ವೀಟ್ ನೌ. ಸೊ ಆಲ್ ದಿ ವೆರಿ ಬೆಸ್ಟ್, ಐ ರಿಯಲಿ ಲವ್ಡ್ ಬೀಯಿಂಗ್ ಯು. ಥ್ಯಾಂಕ್ ಯು ಸೋ ಮಚ್. ಇವಾಗ ನಾವು ಬ್ರೇಕ್ಫಾಸ್ಟ್ ಕೊಡ್ಬೇಕು. ದೀಪಾವಳಿ ಹಬ್ಬ ನಮ್ದೊಂದು ಸಿಕ್ಕಾಪಡೆ ಚೆನ್ನಾಗಿತ್ತು. ಸೊ ಹೋಪ್ಫುಲಿ ನೀವೆಲ್ಲರೂ ಸೇಫ್ ಆಗಿ ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅಂತ ಅನ್ಕೊಂಡಿದೀವಿ. ಅಫ್ಕೋರ್ಸ್ ಪಟಾಕಿ ಹೊಡಿಬೇಡಿ ಅಂತ ಹೇಳೋದಕ್ಕೆ ನಾವ್ ಯಾರು ಅಲ್ಲ, ಬಟ್ ಹುಷಾರಾಗಿ ಹೊಡಿರಿ, ಕಮ್ಮಿ ಪಟಾಕಿ ಹೊಡಿರಿ. ಐ ಥಿಂಕ್ ಎಲ್ಲರಿಗೂ ಅಷ್ಟೇ, ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಲೈಫ್ ಅಲ್ಲಿ ತುಂಬಾ ತುಂಬಾ ಬೆಳಕು ಬರಲಿ, ಸುಖ ಸಂತೋಷ ಬರಲಿ ಅಂತ ಕೇಳ್ಕೊಂತೀನಿ. ಆ್ಯಂಡ್ ಆಲ್ಸೋ ಪ್ಲೀಸ್ ದಯವಿಟ್ಟು ಸೇಫ್ ಆಗಿ ದೀಪಾವಳಿ ಸೆಲೆಬ್ರೇಟ್ ಮಾಡಿ. ಇವ್ರು ಹೇಳ್ದಂಗೆ ಅಫ್ಕೋರ್ಸ್ ಅದೊಂದು ಕಸ್ಟಮ್ ಪಟಾಕಿ ಹೊಡೆಯೋದು, ಬಟ್ ಆಸ್ ಅ ಸ್ಟೆಪ್ ಅಪ್ ಸ್ವಲ್ಪ ಕಮ್ಮಿ ಮಾಡಿ, ರೆಡ್ಯೂಸ್ ಮಾಡಿ ಪಟಾಕಿನ. ಇಟ್ಸ್ ಆಲ್ಸೋ ಗುಡ್ ಫಾರ್ ದ ಪೊಲ್ಯೂಷನ್ ಆ್ಯಂಡ್ ಆಲ್ಸೋ ಪೆಟ್ಸ್ಗಳಿಗೂ ಕೂಡ ತುಂಬ ತೊಂದರೆ ಆಗುತ್ತೆ. ಸೊ ನೋಡ್ಕೊಂಡು ಪಟಾಕಿ ಹೊಡೀರಿ, ಆದರೆ ಹೊಡಿಬೇಡಿ, ಬಟ್ ಹೊಡಿಲೇಬೇಕು ಅಂದರೆ ನೋಡ್ಕೊಂಡು ಹೊಡೀರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್, ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಲವ್ ಟು ಯು ಆಲ್. ಓಕೆ, ಮೆಸೇಜ್ ಕನ್ವೇಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಮತ್ತೊಬ್ಬರು ಸೆಲೆಬ್ರಿಟಿಗೆ ಜೊತೆ ಭೇಟಿ ಆಗ್ತೀವಿ ಗುಡ್ ಮಾರ್ನಿಂಗ್ ಕರುನಾಡು ಕಾರ್ಯಕ್ರಮದಲ್ಲಿ. ಈಗ ನಾವು ಹೋಗಿ ಬರ್ತೀವಿ. ಹ್ಯಾಪಿ ದೀಪಾವಳಿ. ಬಾಯ್ ಬಾಯ್.